ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ नमस्कार वीक्षकरे कस्तूरबा आस्पत्रे मणिपाल अर्पिसुव आरोग्य चिंतना नेर प्रसार कार्यक्रम के तमगेल्लरिगू कूड प्रीतिय स्वागत ಶ್ರವಣದ ತೊಂದರೆ ಸಾಮಾನ್ಯವಾಗಿ ವಯಸ್ಸಾದ ನಂತರ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ವಯಸ್ಕರಲ್ಲಿ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುತ್ತಾ ಇರುವಂತ ವಿಚಾರ ಮಕ್ಕಳಲ್ಲಿ ಶ್ರವಣದ ತೊಂದರೆಗಳ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತೆ ಅದಕ್ಕೆ ಲಭ್ಯವಿರುವಂತ ಪರಿಹಾರಗಳು ಏನೆಲ್ಲ ಪರಿಹಾರಗಳು ಈ ಸಮಸ್ಯೆಗೆ ಇರ್ತದೆ ಅನ್ನುವಂತದ್ದು ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕ್ಲಿನಿಕಲ್ ಮೇಲ್ವಿಚಾರಕರು ಆಗಿರುವಂತ ದೀಪಿಕಾ ಕೆ ವಾಕ್ ಮತ್ತು ಶ್ರವಣ ವಿಭಾಗ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ ಮಣಿಪಾಲ ಮೊದಲನೇದಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಮೇಡಂ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹಾಗೆ ವೀಕ್ಷಕರೇ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ಸಾಮಾನ್ಯವಾಗಿ ಹುಟ್ಟಿದಂತ ಮಗುವಿಗೆ ಶ್ರವಣದ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ಚಿಕ್ಕ ಮಕ್ಕಳಿಗೆ ಶ್ರವಣದ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ಅದನ್ನ ಹೇಗೆ ಪತ್ತೆ ಹಚ್ಚುವುದು ಹಾಗೆ ಅದಕ್ಕೆ ಇರುವಂತ ಚಿಕಿತ್ಸೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡುತ್ತಾರೆ ಅದೇ ರೀತಿ ನಿಮಗೆ ಏನಾದರೂ ಪ್ರಶ್ನೆಗಳು ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಮೇಡಂ ನಾನು ಮೊದಲನೇದಾಗಿ ಕೇಳುವಂತ ಪ್ರಶ್ನೆ ಇವತ್ತು ನಾವು ಮಕ್ಕಳಲ್ಲಿ ಶ್ರವಣದ ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಹುಟ್ಟಿದ ಇವಾಗ ಈ ಮಗು ಹುಟ್ಟಿದೆ ಹುಟ್ಟಿದ ಪ್ರತಿ ಮಗುವಿಗೂ ಕೂಡ ಕಿವಿಯ ಪರೀಕ್ಷೆ ಮಾಡಬೇಕಾ ಮಾಡುವಂತ ಅಗತ್ಯ ಇರ್ತದ ಅನ್ನುವಂತದ್ದು ಈ ಪ್ರಶ್ನೆಗೆ ನಾನು ಉತ್ತರಿಸುವ ಮೊದಲು ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ನಾವು ಒಮ್ಮೆ ಈ ಶ್ರವಣ ದೋಷದ ಅಂಕಿ ಅಂಶಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ವರದಿಯ ಪ್ರಕಾರ ಜಗತ್ತಿನಾದ್ಯಂತ 360 ದಶಲಕ್ಷ ಜನಕ್ಕೂ ಹೆಚ್ಚು ಜನ ಈ ಬೇರೆ ಬೇರೆ ರೀತಿಯಾದಂತ ಶ್ರವಣ ತೊಂದರೆಗಳಿಂದ ಬಳಲುತ್ತಾ ಇದ್ದಾರೆ ಅದು ಇತ್ತೀಚೆಗಿನ ವರದಿಯ ಪ್ರಕಾರ ಮತ್ತೊಂದು ವರದಿಯ ಪ್ರಕಾರ ಹುಟ್ಟಿದ 1000 ಮಕ್ಕಳಲ್ಲಿ ಪ್ರತಿ 4 ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿವಿ ತೊಂದರೆಯನ್ನು ತೊಂದರೆ ಕಂಡುಬರ್ತಾ ಇದೆ ಓಕೆ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ಬಗ್ಗೆ ಪ್ರಮಾಣದಲ್ಲಿ ತೊಂದರೆ ಕಂಡುಬರ್ತಾ ಇದ್ರೂ ಕೂಡ ಈ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವಿಲ್ಲ ಓಕೆ ಅಥವಾ ಮಕ್ಕಳ ಪೋಷಕರೇ ಆಗಿರಬಹುದು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರೆ ಒಂದೊಮ್ಮೆ ನಾವು ಈ ನಂಬರ್ ಏನು ನಾನು ಹೇಳಿರುವ ನಂಬರ್ ಅನ್ನು ಕಮ್ಮಿ ಮಾಡುವ ಸಾಧ್ಯತೆಗಳಿದೆ ಓಕೆ ಮೈನ್ ಆಗಿ ಅವರಿಗೆ ಇದರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಓಕೆ ಅದಕ್ಕಿಂತ ಮುಂಚೆ ನಾನು ಈಗ ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ ಹುಟ್ಟಿದ ಪ್ರತಿ ಮಗುವಿಗೆ ನಾವು ಕಿವಿಯ ಪರೀಕ್ಷೆ ಮಾಡಿಸಬೇಕಾ ಅನ್ನುವಂಥದ್ದು ಸೊ ಅದಕ್ಕೆ ಹೇಳಿ ಹುಟ್ಟಿದ ಪ್ರತಿ ಮಗುವಿಗೂ ಕಿವಿ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವಂಥದ್ದು ಅತ್ಯಗತ್ಯವಾಗಿದೆ ಯಾಕಂದ್ರೆ ಈಗ ಮಗು ಸ್ವಲ್ಪ ದೊಡ್ಡದಾದಾಗ ಈ ತೊಂದರೆ ನಮಗೆ ಗೊತ್ತಾಯಿತು ಅಂತ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತದೆ ಏನು ಬೇರೆ ಆಪ್ಷನ್ನೇ ಇಲ್ಲ ಅಂತ ಅಲ್ಲ ಆದ್ರೆ ಎಷ್ಟು ಬೇಗ ನಾವು ಅದರ ಪತ್ತೆ ಹಚ್ತೀವಿ ಎಷ್ಟು ಬೇಗ ಪತ್ತೆ ಹಚ್ತೀವಿ ಅಷ್ಟೇ ಬೇಗ ನಾವು ಟ್ರೀಟ್ಮೆಂಟ್ ಹತ್ತ ಗಮನ ಹರಿಸಬಹುದು ಆದ್ರಿಂದ ಶೀಘ್ರವಾಗಿ ಪತ್ತೆ ಹಚ್ಚುವುದು ತುಂಬಾ ಒಳ್ಳೆಯದು ಓಕೆ ಸೊ ಅದೇ ರೀತಿ ಮೇಡಮ್ ಇನ್ನು ಹುಟ್ಟಿದಂತ ಮಗುವಿಗೆ ಅಂದ್ರೆ ನವಜಾತ ಶಿಶುವಿನಲ್ಲಿ ಯಾವ ರೀತಿಯೆಲ್ಲ ಕಿವಿ ತೊಂದರೆ ಕಂಡು ಬರ್ತದೆ ನಾವು ಅದನ್ನ ಹೇಗೆ ಕಂಡು ಹಿಡಿಯಬಹುದು ಅಂತ ಹೇಳಿ ಓಕೆ ಯೂಶುವಲಿ ಕಿವಿ ತೊಂದರೆಗಳು ಅಂತ ಬಂದಾಗ ದೊಡ್ಡವರಲ್ಲಾಗಿರ್ಬೋದು ಮಕ್ಕಳಲ್ಲೇ ಆಗಿರ್ಬೋದು ಮುಖ್ಯವಾಗಿ 3 ವಿಧ ಇರ್ತದೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಮೊದಲು ನಾನೀಗ ಮೇಜರ್ ಆಗಿ ಒಂದು ಕಿವಿಯ ಪಾರ್ಟ್ಸ್ ಅನ್ನ ನಾವು ಹೇಗೆ ಡಿವೈಡ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಿವಿ ಅಂತ ಬಂದಾಗ ಹೊರಕಿವಿ ಮಧ್ಯಕಿವಿ ಒಳಕಿವಿ ಅಂತ 3 ಭಾಗಗಳಾಗಿ ವಿಂಗಡಿಸ್ತೇವೆ ನಾವು ಇಲ್ಲಿ ಹೊರಕಿವಿ ಮತ್ತು ಮಧ್ಯಕಿವಿಯ ಭಾಗದಲ್ಲಿ ತೊಂದರೆಗಳಿದ್ದರೆ ಅದನ್ನ ಆವಾಗ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ನಾವು ಅದನ್ನ ಕನ್ನಡದಲ್ಲಿ ವಾಹಕ ಶ್ರವಣ ದೋಷ ಅಂತ ಕರಿತೇವೆ ಅಥವಾ ಮಿಶ್ರ ದೋಷ ಯಾವಾಗ ಬರ್ತದೆ ಅಂದ್ರೆ ಈ ಹೊರಕಿವಿ ಮಧ್ಯಕಿವಿ ಮತ್ತು ಒಳಕಿವಿ 3 ಭಾಗಗಳಲ್ಲೂ ಕೂಡ ತೊಂದರೆ ಇದ್ರೆ ಅದು ಮಿಶ್ರ ಶ್ರವಣ ದೋಷ ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಬರ್ತದೆ ಒಳಕಿವಿಯಲ್ಲಿ ಮಾತ್ರ ತೊಂದರೆ ಇದ್ದರೆ ಆವಾಗ ಬರುವಂತದ್ದು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಅದನ್ನ ವಾಹಕ ಅಥವಾ ಸಂವೇದನಾ ಶ್ರವಣ ದೋಷ ವಾಹಕ ಶ್ರವಣ ದೋಷವೆಂದರೆ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಮತ್ತೆ ಸೆನ್ಸರಿ ನ್ಯೂರಲ್ ಮತ್ತು ಅದನ್ನ ಸಂವೇದನಾ ಶ್ರವಣ ದೋಷ ಅಂತ ಕರೀತೇವೆ ಒಳಕಿವಿಯಲ್ಲಿ ತೊಂದರೆ ಇದ್ದಾಗ ಮಕ್ಕಳಲ್ಲಿ ಜನ್ಮಜಾತವಾಗಿ ಬರುವಂತ ತೊಂದರೆಗಳೆಲ್ಲವೂ ಕೂಡ ಸೆನ್ಸರಿ ನ್ಯೂರಲ್ ಅಂದರೆ ಒಳಕಿವಿಯ ತೊಂದರೆ ಇರುವಂತ ತೊಂದರೆಯಿಂದ ಬರುವಂತ ಶ್ರವಣ ದೋಷವಾಗಿರುತ್ತದೆ ಓಕೆ ಓಕೆ ಡಾಕ್ಟರ್ ಅದೇ ರೀತಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ಕಿವಿಯ ತೊಂದರೆಗಳಿಗೆ ಕಾರಣಗಳನ್ನ ನಾವು ಹುಡುಕೋದಾದ್ರೆ ಏನೆಲ್ಲ ಕಾರಣಗಳಿರ್ತದೆ ಅಂತ ಹೇಳ್ಬೇಕು ಸಾಮಾನ್ಯವಾಗಿ ನೋಡೋದಿದ್ರೆ ಫಸ್ಟ್ ಕಾಸ್ ನಾವೇನ್ ಹೇಳ್ಬೋದು ಅಂತ ಅಂದ್ರೆ ಅನುವಂಶೀಯತೆ ಜೆನೆಟಿಕ್ ಕಾಸ್ ಈಗ ತಂದೆ ತಾಯಿಯಲ್ಲಿ ಇರುವಂತ ತೊಂದರೆ ಮಕ್ಕಳಿಗೆ ಬರುವಂತದ್ದಾಗಿರ್ಬೋದು ಅಥವಾ ಅಜ್ಜ ಅಜ್ಜಿಯಲ್ಲಿ ಇರುವಂತ ತೊಂದರೆ ಮಕ್ಕಳಿಗೆ ಬಂದ್ರೆ ವಂಶ ಪಾರಂಪರ್ಯವಾಗಿ ಬರುವಂತದ್ದು ಅದು ಅನುವಂಶೀಯ ಕಾರಣಗಳಿಂದ
ಬಂದ ತೊಂದರೆಗಳನ್ನ ಕನ್ಸನೈಟಲ್ ಹಿಯರಿಂಗ್ ಅಥವಾ ಏನು ಜೆನೆಟಿಕ್ ಕಾಸ್ ಅಂತ ಹೇಳ್ತೇವೆ. ಓಕೆ, ಮತ್ತೆ ಇನ್ನೊಂದು ತರ ಡಿವೈಡ್ ಮಾಡೋದಿದ್ರೆ ಮೂರು ಕಾರಣಗಳನ್ನ ಮತ್ತೆ ಡಿವೈಡ್ ಮಾಡಬಹುದು ನಾವು. ಪ್ರೀನೇಟಲ್, ಪೆರಿನೇಟಲ್ ಮತ್ತೆ ಪೋಸ್ಟ್ ನೇಟಲ್ ಅಂತ. ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ, ಇನ್ನೊಂದು ಸೂನ್ ಆಫ್ಟರ್ ದಿ ಚೈಲ್ಡ್ ಬರ್ತ್ ಮಗು ಹುಟ್ಟಿದ ತಕ್ಷಣ, ಮತ್ತೊಂದು ಪೋಸ್ಟ್ ನೇಟಲ್ ಹುಟ್ಟಿದ ನಂತರದ ಅಂದರೆ ಬೆಳವಣಿಗೆಯ ಹಂತದಲ್ಲಿ ಕಂಡು ಬರುವಂತಹ ಕಾರಣಗಳು. ಓಕೆ, ಇಲ್ಲಿ ಪ್ರೀ ನೇಟಲ್ ಕಾಸಸ್ ಅಂತ ಬಂದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಫಸ್ಟ್ ಮಾತಾಡೋಣ. ಹಲೋ, ನಮಸ್ತೆ. ಓಕೆ, ಹೇಳಿ. ಹಲೋ, ಹೇಳಿ. ಏನು ಬುದ್ಧಿಮಾಂದ್ಯ ಮಕ್ಕಳಿಗೆ? ಹಲೋ, ತಮ್ಮ ಪ್ರಶ್ನೆಯನ್ನ ಇನ್ನೊಮ್ಮೆ ಹೇಳಿ. ಹಲೋ, ತಮ್ಮ ಪ್ರಶ್ನೆಯನ್ನ ಇನ್ನೊಮ್ಮೆ ಹೇಳ್ತೀರಾ? ಹಲೋ. ಓಕೆ, ನಾವು ಕಾರಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಡಾಕ್ಟರ್, ಅದ್ರ ಬಗ್ಗೆ ಕಂಟಿನ್ಯೂ ಮಾಡಿ. ಪ್ರೀ ನೇಟಲ್ ಕಾಸಸ್ನ ಬಗ್ಗೆ ನಾನು ಇನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಪ್ರೀ ನೇಟಲ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂಥ ಕಾರಣಗಳು. ಅಂದರೆ ತಾಯಿ ಗರ್ಭಿಣಿಯಾಗಿದ್ದಾಗ ಒಂದು ಮಧುಮೇಹ ಇರ್ಬೋದು, ಅಥವಾ ತಾಯಿಗೆ ಇರುವಂತಹ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ತಗೊಳ್ಳುತ್ತಿರುವಂತಹ ಮಾತ್ರೆ ಆಗಿರ್ಬೋದು, ಈ ಎಲ್ಲ ಕಾರಣದಿಂದ ಅದು ಮಗುವಿನ ಮಗುವಿಗೆ ಶ್ರವಣ ದೋಷ ಉಂಟು ಮಾಡಲಿಕ್ಕೆ ಕಾರಣವಾಗ್ಬೋದು. ಓಕೆ, ಅದು ಪ್ರೀನೇಟಲ್ ಕಾಸಸ್ ಆದರೆ, ಇನ್ನು ಪೆರಿನೇಟಲ್ ಹುಟ್ಟಿದ ತಕ್ಷಣ ಬರುವಂಥ ಕಾಸಸ್ ಏನಾಗಿರ್ಬೋದು ಅಂದರೆ, ಒಂದು ಪ್ರಸವ ಪೂರ್ವ ಅಥವಾ ಅವಧಿ ಪೂರ್ವ ಜನನ. ಓಕೆ, ಮಗು ಪ್ರೀಟರ್ಮ್ ಡೆಲಿವರಿ ಅಂತ ನಾವು ಹೇಳ್ತೇವೆ. ಸಂಪೂರ್ಣವಾಗಿ ಬೆಳವಣಿಗೆ ಆಗದೇ ಇರುವಂಥ ಸಂದರ್ಭದಲ್ಲಿ ಮಗು ಜನಿಸಿದರೆ, ಮೇ ಬಿ ಒಂದು ಶ್ರವಣ ಅದಕ್ಕೆ ಯಾವುದೇ ಒಂದು ಕೇಳಿಸಿಕೊಳ್ಳುವ ಅಂಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗದೆ ಹೋದಲ್ಲಿ ಅಂತಹ ಸಂದರ್ಭದಲ್ಲಿ ಮಗುವಿಗೆ ಕಿವಿ ತೊಂದರೆಗಳು ಬರುವ ಸಾಧ್ಯತೆಗಳಿರ್ತದೆ. ಅಥವಾ ಮೆದುಳಿಗೆ ಆಮ್ಲಜನಕದ ಕೊರತೆ, ಮಗು ಹುಟ್ಟಿದ ತಕ್ಷಣ ಮೆದುಳಿಗೆ ಸಪ್ಲೈ ಆಗುವಂತಹ ಆಮ್ಲಜನಕ ಕಮ್ಮಿ ಆದಲ್ಲಿ ಅದರಿಂದ ಕಿವಿ ತೊಂದರೆಗಳು ಕೂಡ ಬರುವ ಸಾಧ್ಯತೆ ಇರ್ತದೆ. ಓಕೆ, ಸೊ ಇಷ್ಟೆಲ್ಲ ಕಾರಣಗಳು ಇರ್ತದೆ. ಒಂದು ವೇಳೆ ಈಗ ಮಕ್ಕಳಿಗೆ ಕಿವಿಯ ತೊಂದರೆ ಇದೆ ಅಂತ ನಮಗೆ ಗೊತ್ತಾದಾಗ, ಅಥವಾ ಏನೋ ಒಂದು ಅನುಮಾನ ಬರ್ತದೆ, ಈಗ ನಾವು ಮಾತನಾಡಿದ್ದು ಆ ಮಗುವಿಗೆ ಕೇಳಿಸ್ತಾ ಇಲ್ಲ, ಎರಡು ಮೂರು ಸಲ ಮಾತಾಡಿದ್ರು ಮಗು ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಅನುಮಾನ ಬರ್ತದೆ. ಓಕೆ, ಮಗುವಿಗೆ ಏನು ಕಿವಿ ಕೇಳಿಸುವುದಿಲ್ವೇನೋ, ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು, ಅವ್ರಿಗೊಂದು ಅನುಮಾನ ಬರ್ತದೆ. ಸೊ ಆವಾಗ ಅವರು ಯಾರನ್ನ ಸಂಪರ್ಕಿಸಬೇಕು ಅಂತ ಹೇಳಬೇಕು ನೀವು. ಓಕೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ, ತಮ್ಮ ಪ್ರಶ್ನೆಯನ್ನು ಕೇಳಿ ಸರ್. ಹಲೋ, ಅವರ ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಉಂಟು. ಸೊ ಅದಕ್ಕಿಂತ ಮುಂಚೆ ನಾನು ಪ್ರಶ್ನೆಯನ್ನ ಕೇಳಿದ್ದೀನಿ ಡಾಕ್ಟರ್. ಒಂದ್ ವೇಳೆ ಮಗುವಿಗೆ ಒಂದು ಕಿವಿಯ ಸಮಸ್ಯೆ ಅಂದ್ರೆ ಶ್ರವಣ ದೋಷದ ಸಮಸ್ಯೆ ಉಂಟು ಅಂತ ಆದಾಗ, ಅನುಮಾನ ಬಂದಾಗ ನಾವು ಯಾರನ್ನ ಸಂಪರ್ಕಿಸಬೇಕು ಅಂತ? ನಿಮಗೆ ಶ್ರವಣ ದೋಷ ಇದೆ ಅಥವಾ ಅನುಮಾನ ಇದ್ದಲ್ಲಿ ನೀವು ಶ್ರವಣ ತಜ್ಞರಲ್ಲಿ ಕರ್ಕೊಂಡು ಬರೋದು ಒಂದು ಉತ್ತಮ ಆಯ್ಕೆ ಆಗಿದೆ. ಶ್ರವಣ ತಜ್ಞರಲ್ಲಿ ಬಂದ್ರೆ ನಿಮ್ಗೆ ಇರೋ ಅನುಮಾನ ಬಗೆಹರಿಸ್ಕೊಳ್ಬಹುದು. ಈಗ ಡೌಟ್, ಇವಾಗ ಒಂದು 10 ಸಲ ಕರೆದ್ರೆ 5 ಸಲ ಮಗು ತಿರುಗಿ ನೋಡ್ತದೆ. ಈ 5 ಸಲ ತಿರುಗಿ ನೋಡದಂತ ಸಂದರ್ಭದಲ್ಲಿ ಮಗು ತನ್ನದೇ ಲೋಕದಲ್ಲಿ ಆಟ ಆಡ್ತಾ ಇರ್ಬೋದು, ಅಥವಾ ಈ ಬಗ್ಗೆ ಗಮನ ಕೊಡದೇ ಇದ್ದಿರ್ಬೋದು. ಆ ತರ ಡೌಟ್ಫುಲ್ ಆಗಿದ್ದ ಸಂದರ್ಭಗಳಲ್ಲಿ ಶ್ರವಣ ತಜ್ಞರಲ್ಲಿ ಕರ್ಕೊಂಡು ಬಂದು ವಿವರವಾಗಿ ಪರೀಕ್ಷೆಗಳನ್ನ ಮಾಡಿದ್ಮೇಲೆ ಒಂದು ದೃಢಪಡಿಸಬಹುದು ನಾವು ತೊಂದರೆ ಇದೆಯೋ ಇಲ್ವೋ ಅನ್ನೋದನ್ನ. ಓಕೆ, ಮೊದಲನಾಗಿ ಶ್ರವಣ ತಜ್ಞರಲ್ಲಿ ಭೇಟಿ ಆಗ್ಬೇಕು ಡಾಕ್ಟರ್. ಅಂದ್ರೆ ಎಷ್ಟನೇ ವಯಸ್ಸಿನಲ್ಲಿ ಇದು ಗೊತ್ತಾಗ್ತದೆ ಅಂದ್ರೆ ಅನುಮಾನ? ಕೆಲವೊಂದ್ರೆ ಹುಟ್ಟಿದ ಮಗು ಒಂದು 2-3 ತಿಂಗಳಲ್ಲಿ ಆ ಮಗು ನಾವು ಕರೆದ್ರ ತಕ್ಷಣ ನೋಡುವುದಿಲ್ಲ. ಸೊ ಒಂದು ತಿಂಗಳ ಹಂತಕ್ಕೆ ಬರ್ಬೇಕಾಗ್ತದೆ. ಸೊ ಯಾವ ತಿಂಗಳಲ್ಲಿ ಈ ತರ ನಾವು ಡಿಫರೆನ್ಸ್ ನ ನೋಡಬಹುದು ಮಕ್ಕಳಲ್ಲಿ? ಶ್ರವಣ ಪರೀಕ್ಷೆಯನ್ನ ಮಾಡುದು ಅಂತ ಬಂದ್ರೆ ಹುಟ್ಟಿದ ಈಗ ತಾನೇ ಹುಟ್ಟಿದ ಮಗುವಿಗೂ ಮಾಡಬಹುದಾದಂತಹ ಸೌಲಭ್ಯಗಳು ಲಭ್ಯ ಇರುತ್ತದೆ, ಅಥವಾ ಹುಟ್ಟಿ 2 ದಿನದ ಒಳಗೆ ಕೂಡ ನಾವು ಮಾಡಬಹುದು. ಓಕೆ, ಹುಟ್ಟಿದ ತಕ್ಷಣ ಪರೀಕ್ಷೆಯನ್ನು ಮಾಡಿ, ಅಥವಾ ಆ ಸಂದರ್ಭದಲ್ಲಿ ನಮಗೆ ಸರಿಯಾದ ರಿಪೋರ್ಟ್ ಬರಲಿಲ್ಲ ಅಂತ ಆದ್ರೆ, ಅಥವಾ ಆವಾಗ ಡೌಟ್ಫುಲ್ನೆಸ್ ಆಗಿ ಏನಾದರೂ ಇದ್ರೆ ಮತ್ತೊಮ್ಮೆ 2 ಅಥವಾ 3 ತಿಂಗಳಲ್ಲಿ ಮಗುವನ್ನ ಕರೆಸಿ ಪರೀಕ್ಷೆಗಳನ್ನ ಮಾಡಬಹುದು. ಓಕೆ, ಇನ್ನು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕೆ ಮುಂಚೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಪರೀಕ್ಷೆಯನ್ನ, ಅಥವಾ ಆಯ್ತು ಮಗುವಿಗೆ 1 ವರ್ಷ ಆಗಿದೆ 2 ವರ್ಷ ಆಗಿದೆ
ಅಂತ ಬಂದಾಗ ಆವಾಗ ಡೌಟ್ಫುಲ್ ಆಯ್ತು ಅಂತಂದ್ರೆ, ಈಗ ನಾವು ಒಂದು ಸಾಮಾನ್ಯ ಬೆಳವಣಿಗೆ ಹಂತ ನೋಡಿದ್ರೆ ಮೂರು ತಿಂಗಳಿಗೆಲ್ಲ ಮಗು ಇವಾಗ ಒಂದು ಶಬ್ದಕ್ಕೆ, ಜೋರಾದ ಶಬ್ದಕ್ಕೆ ರೆಸ್ಪಾಂಡ್ ಮಾಡ್ತದೆ ಮೂರು ತಿಂಗಳಿಗೆ. ಏಳರಿಂದ ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳ ಹೊತ್ತಿಗೆ ಹೆಸರು ಕರೆದ್ರೆ ಕೂಗುವಂತ ರೆಸ್ಪಾನ್ಸಸ್ನ ತೋರಿಸ್ತದೆ. ಏಳರಿಂದ ಒಂಬತ್ತು ತಿಂಗಳ ಮಗು ಶಬ್ದ ಯಾವುದೇ ದಿಕ್ಕಲ್ಲಿ ಬಂದ್ರೆ ಕೂಡ ಅದನ್ನ ಗುರುತಿಸ್ತದೆ. ಈ ತರ ಪ್ರತಿಯೊಂದನ್ನು ತಂದೆ ತಾಯಿ ಮಾನಿಟರ್ ಮಾಡ್ಬೇಕಾಗ್ತದೆ. ಅವರ ಬೆಳವಣಿಗೆ ಹಂತವನ್ನ ನೋಡಿಕೊಂಡು ಮಾನಿಟರ್ ಮಾಡಿ ಒಂದೊಮ್ಮೆ ಎರಡು ವರ್ಷದ ಮಗು ಶಬ್ದಕ್ಕೆ ತಿರುಗುದು ಕಮ್ಮಿ ಉಂಟು ಅಥವಾ ಮಾತಾಡಿದಾಗ ರೆಸ್ಪಾಂಡ್ ಮಾಡ್ತಾ ಇಲ್ಲ ಆತರ ಇದ್ದಾಗ ಶ್ರವಣ ತಡ ಮಾಡದೆ ಇಮಿಡಿಯೇಟ್ ಶ್ರವಣ ತಜ್ಞರಲ್ಲಿಗೆ ಅಥವಾ ENT ಡಾಕ್ಟರ್ ಅಲ್ಲಿಗೆ ಕರ್ಕೊಂಡು ಬಂದು ಅವರು ನಮಗೆ ರೀಡೈರೆಕ್ಟ್ ಮಾಡ್ತಾರೆ. ಪ್ರಿಫರೇಬ್ಲಿ ಶ್ರವಣ ತಜ್ಞರಲ್ಲಿ ಕಳಿಸೋದು ಉತ್ತಮ. ಓಕೆ, ಇದು ಮುಖ್ಯವಾಗಿ ಮಗು ಹುಟ್ಟಿದ ಎಷ್ಟು ದಿನದ ಒಳಗಡೆ ಈ ಪರೀಕ್ಷೆಯನ್ನ ಮಾಡಿಸ್ಬೇಕು ಅಂತ ಹೇಳಿ. ಸ್ವಲ್ಪ ತಡವಾಗಿ ಮಾಡಿಸಿದ್ರೆ ಪರವಾಗಿಲ್ವಾ ಈ ಪರೀಕ್ಷೆಯನ್ನ? ಒಂದು ವೇಳೆ ಈಗ ತಂದೆ ಅಥವಾ ತಾಯಿಗೆ ಕಿವಿಯ ಒಂದು ಸಮಸ್ಯೆ ಉಂಟು, ಅವರು ಆದಷ್ಟು ಬೇಗನೆ ಪರೀಕ್ಷೆಯನ್ನ ಮಾಡಬೇಕಾ ಅಥವಾ ತಡ ಮಾಡಿದ್ರೆ ಪರವಾಗಿಲ್ವಾ ಅಂತ? ಅಂದ್ರೆ ಈ ಪ್ರಶ್ನೆಗೆ ನಾನು ಉತ್ತರಿಸ್ಲಿಕ್ಕೆ ಮುಂಚೆ ಒಂದು ಸಂಸ್ಥೆ ಅಥವಾ ಒಂದು ಆಯೋಗದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೂನಿವರ್ಸಲ್ ನ್ಯೂ ಬೋರ್ನ್ ಹಿಯರಿಂಗ್ ಸ್ಕ್ರೀನಿಂಗ್, ಈ ಸಂಸ್ಥೆಯು ಒಂದು ಜಂಟಿ ಸಮಿತಿಯನ್ನು ರಚಿಸಿದೆ. ನವಜಾತ ಶಿಶುಗಳ ಈ ಪ್ರಾಥಮಿಕ ಹಂತದ ಪರೀಕ್ಷೆಗೆಂದೇ ಒಂದು ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಒಂದು ರೂಲ್ ಅಥವಾ ಏನು ಒಂದು ನಿರ್ಧಾರಗಳ ಪ್ರಕಾರ ಒಂದು ಪ್ರೋಟೋಕಾಲ್ನ ಇಟ್ಕೊಂಡಿದೆ. ಅದು ಒಂದು ಎರಡು ಮೂರು ಅಂತ. ಇದರದ್ದು ವಿವರಗಳು ಏನು ಅಂತಂದ್ರೆ, ಮಗು ಹುಟ್ಟಿದ ಒಂದು ತಿಂಗಳ ಒಳಗಾಗಿ ಕಿವಿ ಪರೀಕ್ಷೆಯನ್ನ ಪತ್ತೆ ಹಚ್ಚುವಂಥದ್ದು, ಎರಡನೇ ತಿಂಗಳಲ್ಲಿ ದೃಢಪಡಿಸುವುದು ಇಫ್ ಎಟ್ ಆಲ್ ಮಗುವಿಗೆ ಕಿವಿ ತೊಂದರೆ ಇದ್ದರೆ ಅದು ಖಚಿತವಾಗಿ ಇದೆಯೋ ಅಥವಾ ಅದರ ತೀವ್ರತೆ ಎಷ್ಟಿದೆ ಅಷ್ಟನ್ನ ಅಂದಾಜು ಮಾಡುವಂಥದ್ದು ಎರಡು ತಿಂಗಳ ಒಳಗಾಗಬೇಕು. ಮಗುವಿಗೆ ಎರಡು ತಿಂಗಳ ಒಳಗೆ ಕಿವಿ ತೊಂದರೆ ಇರೋದನ್ನ ಪತ್ತೆ ಹಚ್ಚಿ ದೃಢಪಡಿಸಿ ಮೂರನೇ ತಿಂಗಳಿಗೆ ನಾವೇನು ಟ್ರೀಟ್ಮೆಂಟ್ ಅಥವಾ ರಿಹ್ಯಾಬಿಲಿಟೇಷನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪ್ರಾರಂಭಿಸಬೇಕು. ಅದು ಈ ಸಂಸ್ಥೆಯ ಒಂದು ರೂಲ್ ಆಗಿದೆ. ಅದರ ಪ್ರಕಾರ ಪ್ರತಿಯೊಂದು ಹುಟ್ಟಿದ ಮಗುವನ್ನು ಕೂಡ ಕಿವಿ ಪರೀಕ್ಷೆಗೆ ಒಳಪಡಿಸಿ ಅದರ ರಿಪೋರ್ಟ್ ಅನ್ನ ಅಪ್ಪ ಅಮ್ಮನಿಗೆ ಹೇಳುವಂತ ಜವಾಬ್ದಾರಿ ಶ್ರವಣ ತಜ್ಞರದಾಗಿರುತ್ತದೆ ಅಥವಾ ಆ ಆಸ್ಪತ್ರೆಯದಾಗಿರುತ್ತದೆ. ಓಕೆ ಓಕೆ, ಇಂಥ ಸಮಸ್ಯೆ ಇದ್ದಾಗ ಶ್ರವಣ ತಜ್ಞರ ಹತ್ರ ಬರ್ತಾರೆ. ಹೌದು, ಆವಾಗ ಯಾವ ವಿಧಾನಗಳಲ್ಲೆಲ್ಲ ನೀವು ಪರೀಕ್ಷೆಯನ್ನು ಮಾಡ್ತೀರಾ, ಏನೆಲ್ಲ ಟೆಸ್ಟ್ಗಳಿರ್ತದೆ ಆಸ್ಪತ್ರೆಯಲ್ಲಿ? ಪರೀಕ್ಷೆಗಳು ಅಂತ ಬಂದಾಗ ಹುಟ್ಟಿದ ತಕ್ಷಣ ಮಾಡುವಂಥ ಪರೀಕ್ಷೆಗಳು ಅದನ್ನು ನಾವು ಕ್ವಿಕ್ ಟೆಸ್ಟ್ ಅಂತ ಹೇಳ್ತೇವೆ ಅಥವಾ ಪ್ರಾಥಮಿಕ ಹಂತದ ಪರೀಕ್ಷೆಗಳು. ಆ ಪರೀಕ್ಷೆಗಳು ಹೇಗಿರ್ತದೆ ಅಂತಂದರೆ, ಸಮಸ್ಯೆ ಇದೆಯೋ ಇಲ್ವೋ ಅಷ್ಟನ್ನೇ ಹೇಳ್ತದೆ. ಇವಾಗ ಇದ್ರೆ ಅದರ ತೀವ್ರತೆ ಎಷ್ಟು ಅಷ್ಟನ್ನೆಲ್ಲ ಅಳೆಯುವಂಥದ್ದಲ್ಲ. ಪ್ರಾಥಮಿಕ ಹಂತದ ಪರೀಕ್ಷೆ ಅದನ್ನ ಮಗು, ನಾನು ಆಗ್ಲೇ ಹೇಳಿದಂತೆ, ಒಂದು ತಿಂಗಳ ಒಳಗೆ ಮಾಡ್ತೇವೆ. ಒಂದು ತಿಂಗಳ ಒಳಗೆ ಮಾಡಿದಾಗ ಮಗು ಆ ಪರೀಕ್ಷೆನ ತೇರ್ಗಡೆ ಹೊಂದಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದೊಮ್ಮೆ ಆ ಮಗು ಆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದದೇ ಹೋದ್ರೆ ಎರಡು ತಿಂಗಳಲ್ಲಿ ಮಗುವನ್ನ ವಾಪಸ್ ಎರಡು ತಿಂಗಳಲ್ಲಿ ಆಸ್ಪತ್ರೆಗೆ ಕರೆಸಿಕೊಂಡು ವಿವರವಾದ ಪರೀಕ್ಷೆಗಳು, ಓಕೆ, ಫಸ್ಟ್ ಪರೀಕ್ಷೆಯಲ್ಲಿ ಮಗು ತೇರ್ಗಡೆ ಹೊಂದದ ಕಾರಣ ಎರಡನೇ ಪರೀಕ್ಷೆಯನ್ನ ಒಂದೆರಡು ಮೂರು ಬೇರೆ ಬೇರೆ ಟೆಸ್ಟ್ಗಳ ಮೂಲಕ ನಾವು ಕಿವಿ ಪರೀಕ್ಷೆಯನ್ನ ಖಚಿತಪಡಿಸ್ಕೊಳ್ತೇವೆ. ಅದ್ರ ಮಿಡ್ಲಲ್ಲಿ ಟೈಮ್ ಏನಾದರೂ ಗ್ಯಾಪ್ ಇರ್ತದೆ, ಅದು ದಿನಗಳು ಅಂದ್ರೆ ಅದೇ ಫಸ್ಟ್ ಪರೀಕ್ಷೆ ಮಾಡಿ ಅದರಲ್ಲಿ ತೇರ್ಗಡೆ ಹೊಂದೋದಿಲ್ಲ ಅಂತ ಅಂದ್ರೆ ಎರಡನೇ ತಿಂಗಳಲ್ಲಿ ಮಗುವಿಗೆ ಎರಡು ತಿಂಗಳಿದ್ದಾಗ ಮುಂದಿನ ತಿಂಗಳು ಬನ್ನಿ. ನಾವು ಹೇಳುವಾಗ ಕೂಡ ಪೋಷಕರಿಗೆ ಇದನ್ನ ಸಮಾಧಾನವಾಗಿ ನಿಧಾನವಾಗಿ ಅರ್ಥ ಮಾಡಿಸ್ಬೇಕು, ಯಾಕೆ ನಾವು ಅವ್ರನ್ನ ಮತ್ತೆ ಕರೆಸ್ತಿದ್ದೇವೆ ಅಂತ ಹೇಳುವಂಥದ್ದು. ಮತ್ತೊಮ್ಮೆ ಕರೆಸಿ ತೊಂದರೆ ಇದೆಯೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಳುವಂಥದ್ದು. ಈ ಕೆಲಸನ ನಾವು ಎರಡು ತಿಂಗಳಲ್ಲಿ ಮಾಡಬೇಕು. ಎರಡು ತಿಂಗಳಲ್ಲಿ ತಜ್ಞರನ್ನ ಭೇಟಿಯಾಗಿ ಒಂದು ನಿರ್ಧಾರಕ್ಕೆ ಬರಬೇಕು, ಮಗುವಿಗೆ ಕಿವಿ ತೊಂದರೆ ಇದೆಯೋ ಇಲ್ವೋ. ಈಗ ಒಂದು ವೇಳೆ ಮಗುವಿಗೆ ಈಗ ಚಿಕ್ಕ ವಯಸ್ಸಿನಲ್ಲೇ ಇರುವಾಗ ಅವರು ಕಿವಿ ಪರೀಕ್ಷೆಯನ್ನ ಮಾಡಿಸುವುದಿಲ್ಲ ಮಗುವಿಗೆ, ಒಂದು ವೇಳೆ ಕಿವಿ ಪರೀಕ್ಷೆ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಯಾವಾಗ ತಜ್ಞರನ್ನ ಭೇಟಿಯಾಗಬೇಕು ಮತ್ತೆ ಯಾವಾಗ ಅವರು ಕಿವಿ ಪರೀಕ್ಷೆಯನ್ನ ಮಾಡಿಸ್ಬೇಕು ಅಂತ? ಆದಷ್ಟು ಶೀಘ್ರವಾಗಿ ಮಾಡಿಸಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೆಳೆಯುವ ಮಕ್ಕಳಿಗೂ ಮತ್ತು ಈ ಕಿವಿ ತೊಂದರೆ ಇರೋ ಮಕ್ಕಳಿಗೂ ಕೂಡ ಆ ಸಂವಹನದ ಗ್ಯಾಪ್ ಅಂತ ನಾವೇನ್ ಹೇಳ್ತೇವೆ ಅದು ಕಮ್ಮಿ ಆಗ್ತದೆ. ಪತ್ತೆ ಹಚ್ಚಿ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಟ್ರೀಟ್ಮೆಂಟ್ ತರಬೇತಿ
ಇವಾಗ ಮೆಷಿನ್ ಏನಾದ್ರು ಹಾಕಬೇಕಿದ್ರೆ ಮೆಷಿನ್ ಹಾಕಿಸಿ ತರಬೇತಿ ಕೊಟ್ಟು ಈ ಥರ ಮಾಡಿದಾಗ ಆ ಕಮ್ಯುನಿಕೇಷನ್ ಗ್ಯಾಪ್ನ ನಾವು ಕಮ್ಮಿ ಮಾಡ್ಬೋದು. ಓಕೆ, ಅದೇ ರೀತಿ ಮೇಡಮ್, ಇನ್ನು ಸಾಮಾನ್ಯವಾಗಿ ಒಬ್ಬರಿಗೆ ಕಿವಿ ಕೇಳಿಸ್ತಿಲ್ಲ ಅಂತ ಅಂದಾಗ ನಾವು ಸನ್ನೆಯ ಮೂಲಕ ಮಾತಾಡ್ತೇವೆ ಅವರನ್ನ. ನಾವು ಮಾತಾಡಿದವ್ರಿಗೆ ಕೇಳಿಸ್ತಿಲ್ಲ ಅಂತ ಗೊತ್ತಾದಾಗ ಸನ್ನೆಯ ಮೂಲಕ ಅವ್ರಿಗೆ ನಾವು ಏನೋ ಒಂದು ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಇದು ಸರಿನಾ ಅಥವಾ ತಪ್ಪ ಅಂತ ಹೇಳಬೇಕು, ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಮಾಡೋದು? ಅಂದರೆ ನಾನು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಶ್ರವಣ ದೋಷದ ಬಗ್ಗೆ ಫೋಕಸ್ ಮಾಡಿ ಮಾತಾಡ್ತಾ ಇರೋದ್ರಿಂದ ಮಕ್ಕಳೊಟ್ಟಿಗೆ ಸನ್ನೆಗಳನ್ನು ಬಳಸಿ ಸಂವಹನ ಮಾಡೋದು ತಪ್ಪು. ಓಕೆ, ತಪ್ಪು. ಎಂತಕ್ಕೆ ತಪ್ಪು ಅಂತ ಹೇಳಿದರೆ ಅವ್ರಿಗೆ ಕಿವಿ ಕೇಳಿಸ್ಕೊಳ್ಳೋ ತೊಂದರೆ ಇರ್ತದೆ. ಸರಿಯಾ, ನಾವು ಅದಕ್ಕೆ ಮೆಷಿನ್ ಹಾಕಿ ಫಸ್ಟು ಕಿವಿಯ ಇದಕ್ಕೆ ಫೋಕಸ್ ಮಾಡಬೇಕಾಗ್ತದೆ. ಮೆಷಿನ್ ಹಾಕಿಸಿದಾಗ ಶ್ರವಣ ಶಕ್ತಿಯ ಉಪಯೋಗದ ಬಗ್ಗೆ ಇದು ಮಾಡಬೇಕು. ಈಗ ಸನ್ನೆಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬಲ್ಲರು. ಸನ್ನೆ ಅರ್ಥ ಮಾಡ್ಕೊಂಡು ಇದು ಮಾಡಿದ್ರೆ ಮಗುವಿಗೆ ಕಿವಿ ಅವಶ್ಯಕತೆ ಬೇಡ ಅಲ್ಲ, ಸನ್ನೆಯಿಂದನೇ ಎಲ್ಲ ಗಮನಿಸ್ಕೊಂಡು ಕಲಿತು ಇದು ಮಾಡ್ಲಿಕ್ಕೆ ಆಗ್ತದಲ್ಲ. ಹಾಗಾಗಿ ಅದಕ್ಕೆ ಹೆಚ್ಚು ಉತ್ತೇಜಿಸಬಾರ್ದು. ಈಗ ಒಂದೊಮ್ಮೆ ನಾವು ಕೂಡ ಎಲ್ಲೋ ಒಂದಷ್ಟು ಜನಸಂದಣಿ ಇದ್ದಲ್ಲೋ ಅಥವಾ ಮಾತಾಡ್ಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ಸನ್ನೆಗಳನ್ನ ಬಳಸಿ ನಮ್ಮ ನಾವೇನ್ ಹೇಳ್ಬೇಕು ಅಂತ ಇದೀವಿ ಅದನ್ನ ಹೇಳ್ತೇವೆ. ಆದ್ರೆ ಮಕ್ಕಳಲ್ಲಿ ಅಂತ ಬಂದಾಗ ಅದು ತಪ್ಪು. ಅದೇ ಅಭ್ಯಾಸ ಆಗಿ ಬಿಡ್ತದೆ. ನಾನು ಯಾಕೆ ಮಾತಾಡ್ಬೇಕು, ಹೇಗೂ ನನಗೆಲ್ಲ ಸನ್ನೆಲ್ಲ ಆಗ್ತದೆ, ಅದನ್ನೆಲ್ಲ ಅದೆಲ್ಲ ಮಗುವಿನ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಹೆಲ್ಪ್ ಮಾಡ್ಬೋದೇನೋ. ಆದ್ರೆ ಒಂದೊಮ್ಮೆ ಮಗು ಮಾತಾಡ್ಬೇಕು ಅನ್ನೋ ಆಸೆ ಇರ್ತದೆ, ಬಟ್ ಆ ಮಗುವಿನ ಹತ್ರ ಯಾರು ಮಾತಾಡೋದಿಲ್ಲ, ಸನ್ನೆಯ ಮೂಲಕ ಸನ್ನೆ ಮಾಡೋದ್ರಿಂದ ಅಲ್ಲಿ ಮಾತಿನ ಬೆಳವಣಿಗೆ ಅಥವಾ ಮಾತಿನ ಪ್ರಕ್ರಿಯೆ ಮೇಲೆ ಯಾರು ಗಮನವೇ ಹರಿಸೋದಿಲ್ಲ. ಹೌದು, ಖಂಡಿತ ಹೌದು. ಸೊ ಅದೇ ರೀತಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆಯನ್ನ ಹೇಳಿ. ಕೃಷ್ಣ ಶೆಟ್ಟಿ ಅಂತ, ಈ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಕಿವುಡುತನ ಜಾಸ್ತಿ ಆಗುದು ಅಂತ, ಬುದ್ಧಿಮಾಂದ್ಯ ಮಕ್ಕಳಲ್ಲಿ. ಓಕೆ, ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಕಿವುಡುತನದ ಸಮಸ್ಯೆ ಜಾಸ್ತಿ ಆಗ್ತದೆ ಅಂತ ಕೇಳ್ತಾ ಇದ್ದೀರಾ? ಹೌದು, ಬುದ್ಧಿಮಾಂದ್ಯ ಮಕ್ಕಳಲ್ಲಿ. ಓಕೆ ಓಕೆ, ತಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಳಿ, ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಓಕೆ, ಅವ್ರು ಕೇಳ್ತಾ ಇದ್ದಾರೆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ತದ ಅಂತ ಕೇಳ್ತಿದ್ದಾರೆ. ಬುದ್ಧಿ ಪ್ರತಿ ಬುದ್ಧಿಮಾಂದ್ಯ ಮಕ್ಕಳಲ್ಲೂ ಕೂಡ ಕಿವಿ ಕೇಳಿಸ್ಕೊಳ್ಳೋ ತೊಂದರೆ ಇರ್ತದೆ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಕಿವಿ ತೊಂದರೆ ಇರಬಹುದು, ಇಲ್ವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಹೇಳಿದಾಗೆ ಹೆಚ್ಚು ಅಂತ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಒಂದು ಮಾತು ಅಥವಾ ಭಾಷೆಯ ತೊಂದರೆ. ಬುದ್ಧಿಮಾಂದ್ಯತೆ ಅಂದರೆ ಇದು ಕೇಳಿಸ್ಕೊಳ್ಳುವ ತೊಂದರೆ. ಹಾಗಾಗಿ ಇದು ಒಟ್ಟೊಟ್ಟಿಗೂ ಇರಬಹುದು. ಬುದ್ಧಿಮಾಂದ್ಯತೆ ಇರೋದ್ರಿಂದ ಕಿವಿ ತೊಂದರೆ ಅಂತೂ ಬರೋದಿಲ್ಲ. ಓಕೆ, ಬುದ್ಧಿಮಾಂದ್ಯತೆಯಿಂದ ಕಿವಿ ತೊಂದರೆ ಬರೋದಿಲ್ಲ. ಓಕೆ, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇನೆ. ಅದೇ ರೀತಿ ಮೇಡಮ್, ಇನ್ನು ಮಕ್ಕಳಲ್ಲಿ ಈಗ ಕಿವಿಯ ತೊಂದರೆ ಇದೆ ಅಂತ ಗೊತ್ತಾಯಿತು, ತಜ್ಞರಲ್ಲಿ ಹೋಗ್ತೇವೆ, ಭೇಟಿ ಆಗ್ತೇವೆ. ಸೊ ಇದಕ್ಕೆ ಪರಿಹಾರದ ಬಗ್ಗೆ ನಾವು ಮಾತನಾಡೋದಾದರೆ ಏನೆಲ್ಲ ಪರಿಹಾರಗಳಿವೆ ಈ ತೊಂದರೆಗೆ ಅಂತ ಹೇಳಬೇಕು? ಕಿವಿ ತೊಂದರೆಗಳಿಗೆ ಪರಿಹಾರಗಳು ಅಂತ ಬಂದಾಗ ನಾನು ಆಗಲೇ ಹೇಳಿದಂತೆ ಅದು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆದರೆ, ಅಂದರೆ ಹೊರ ಕಿವಿಯ ಅಥವಾ ಮಧ್ಯ ಕಿವಿಯ ಭಾಗಗಳು ಇನ್ವಾಲ್ವ್ ಆಗಿದ್ರೆ ಹಿಯರಿಂಗ್ ಲಾಸ್ ಅಂತ ಬಂದಾಗ ಅದನ್ನು ಮಾತ್ರೆಯೋ ಅಥವಾ ಔಷಧಿಯೋ ಡಾಕ್ಟರ್ನ ಸಲಹೆ ಮೇಲೆಗೆ ಅದನ್ನು ತಗೊಂಡು ಅದೆಲ್ಲ ರಿವರ್ಸಿಬಲ್ ಅಂದರೆ ಹಿಂತಿರುಗಿಸಬಹುದಾದಂತಹ ಶ್ರವಣ ದೋಷ ಆಗಿರುತ್ತದೆ. ಅದೇ ತೊಂದರೆ ಒಳ ಕಿವಿಯಲ್ಲಿದೆ, ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಬಂದರೆ ಆವಾಗ ನಾವು ಈ ಪುಟ್ಟ ಮಕ್ಕಳಲ್ಲಿ ಮೆಷಿನ್ ಹಾಕಿ ಹಿಯರಿಂಗ್ ಏಡ್ ಅಂತ ಹೇಳ್ತೇವೆ, ಶ್ರವಣ ಸಾಧನ ಸಹಾಯಕ ಸಾಧನಗಳು ಅದನ್ನ ಹಾಕಿ ತರಬೇತಿ ಕೊಡಿಸ್ಬೇಕಾಗ್ತದೆ. ಒಳಕಿವಿಯ ತೊಂದರೆಗಳಿಗೆ ಇನ್ನೂ ಸಹ ಯಾವುದೇ ಮೆಡಿಸಿನ್ ಅದನ್ನ ಸರಿ ಮಾಡ್ತದೆ ಅಂತ ಎಲ್ಲೂ ಕಂಡು ಬಂದಿಲ್ಲ. ಸದ್ಯದ ಲಭ್ಯವಿರುವ ಪರಿಹಾರ ಉಪಾಯಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಅಂತಂದ್ರೆ ಶ್ರವಣ ಸಾಧನಗಳನ್ನ ಧರಿಸುವಂಥದ್ದು, ಹಿಯರಿಂಗ್ ಏಡ್ ಹಾಕಿ ತರಬೇತಿ ಕೊಡಬೇಕು. ನಾವು ಮಕ್ಕಳಲ್ಲಿ ಶ್ರವಣದ ತೊಂದರೆಗಳ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತೆ ಅದಕ್ಕೆ ಲಭ್ಯವಿರುವಂತಹ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ವಾಕ್ ಮತ್ತು ಶ್ರವಣ ವಿಭಾಗದ ಕ್ಲಿನಿಕಲ್ ಮೇಲ್ವಿಚಾರಕರಾಗಿರುವಂತಹ ದೀಪಿಕಾ ಕೆ ಅವರಿದ್ರು. ಹಲವಾರು ಮಾಹಿತಿಗಳನ್ನ ಈಗಾಗಲೇ ನಿಮಗೆ ನೀಡಿದ್ರು, ಯಾವ ಕಾರಣದಿಂದ ಮಗುವಿಗೆ ಶ್ರವಣ ದೋಷ ಉಂಟಾಗ್ತದೆ, ಅದಕ್ಕೆ ಇರುವಂತಹ ಚಿಕಿತ್ಸೆ ಪರೀಕ್ಷೆಗಳು ಅದರ ಬಗ್ಗೆ ಹೇಳಿದ್ರು. ಸೊ ಇನ್ನು ವಿರಾಮಕ್ಕಿಂತ ಮೊದಲು ಅವರು ಅದಕ್ಕೆ ಇರುವಂತಹ ಒಂದು ಪರಿಹಾರದ ಬಗ್ಗೆ ಮಾತಾಡಿದ್ರು. ಏನ್ ಪರಿಹಾರ ಅಂತ ಕೇಳಿದಾಗ ಸೊ ಒಂದು ಹಿಯರಿಂಗ್ ಏಡ್ ಅನ್ನ ನಾವು ಕೊಡ್ತೇವೆ, ಸೊ ಅದನ್ನ ಅವರು ಬಳಸಬಹುದು. ಅದೇ ರೀತಿ ತರಬೇತಿಯನ್ನು ಕೂಡ ನೀಡ್ತೇವೆ ಅಂತ ಹೇಳಿದ್ರು. ಮೇಡಮ್, ನೀವು ಹೇಳಿದ್ರೆ ಈಗ ತರಬೇತಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು, ಸೊ ಹೇಗೆ ತರಬೇತಿಯನ್ನ ಕೊಡ್ತೀರಿ ಅಂತ ನಾನು ಕೇಳಬೇಕು. ಅಂದ್ರೆ ಮಕ್ಕಳಿಗೆ ಸರಿಯಾಗಿ ತಿಳಿ ಹೇಳಬೇಕಾಗ್ತದೆ, ಚಿಕ್ಕ ಮಕ್ಕಳು ಒಂದೇ ಸಲ ಹೇಳಿದ್ರೆ ಅವರಿಗೆ ಅದು ಅರ್ಥ ಆಗುವುದಿಲ್ಲ, ತುಂಬಾ ನಿಧಾನವಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಹೇಳಬೇಕು. ಸೊ ಹೇಗೆ ತರಬೇತಿಯ ಪ್ರೊಸೀಜರ್ ಹೇಗಿರ್ತದೆ? ತರಬೇತಿ ಅಂತ ಬಂದ್ರೆ ಇದು ಈಗ ಮೆಷಿನ್ ಹಾಕೊಂಡ ತಕ್ಷಣ ಇವತ್ತಿಂದ ನಾಳೆಗೆ ಆಗುವಂತ ಪ್ರೊಸೆಸ್ ಅಲ್ಲ. ಇದು ಟೈಮ್ ಟೇಕಿಂಗ್,
ಇದರ ಜೊತೆ ಮಗುವು ಕಲಿಲಿಕ್ಕೆ ಮೋಟಿವೇಟ್ ಆಗಿರಬೇಕು. ತಂದೆ ತಾಯಿಯ ಸಪೋರ್ಟ್ ಅಥವಾ ಮನೆಯವರ ಸಪೋರ್ಟ್ ತುಂಬಾ ಚೆನ್ನಾಗಿರಬೇಕಾಗ್ತದೆ. ಹೇಗೆ ಅಂತ ಬಂದಾಗ ಇದರಲ್ಲಿ ಒಂದು ಮೇನ್ ಆಗಿ 4 ರಿಂದ 5 ಡಿಫರೆಂಟ್ ಸ್ಟೆಪ್ ಗಳು ಇರ್ತದೆ. ಓಕೆ, ಹಂತ ಹಂತವಾಗಿ ಆಗುವಂತ ಪ್ರಕ್ರಿಯೆ ಇದು. ಮೊದಲನೇ ಹಂತದಲ್ಲಿ ಇವಾಗ ಮಗು ಅಲ್ಲಿ ತನಕ ಯಾವುದೇ ಶಬ್ದವನ್ನು ಕೇಳಿರೋದಿಲ್ಲ. ಸಡನ್ ಆಗಿ ಒಂದು ಶಬ್ದ ಕೇಳಿದ ತಕ್ಷಣ ನಾವು ಆ ಮಗು ಇನ್ನು ಮಾತಾಡ್ತದೆ, ಸರಿ ಮಾತಾಡ್ಲಿಕ್ಕೆ ಬಂತು ಅಂತ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಫಸ್ಟ್ ಮಗುವಿಗೆ ಏನೋ ಒಂದು ಶಬ್ದ ಕೇಳ್ತಾ ಉಂಟು, ಶಬ್ದ ಕೇಳ್ತಾ ಇರುವ ಶಬ್ದ ಅದು ಅರ್ಥಪೂರ್ಣ ಶಬ್ದ ಅಥವಾ ಇವಾಗ ನಾಯ್ಸ್ ಆಗಿರ್ಬೋದು. ಅದು ಈಗ ನಾವೇ ಮಾತಾಡುವಾಗ ನಮ್ಮ ಮಾತು ಇದ್ದ ಹಾಗೆ ಒಂದಷ್ಟು ಬೇರೆ ವಾಹನಗಳ ಕಿರಿಕಿರಿ ಆಗಿರ್ಬೋದು ಅಥವಾ ಬೇರೆ ಒಂದಷ್ಟು ಹೊರಗಿನ ಶಬ್ದಗಳಾಗಿರ್ಬೋದು ಎಲ್ಲವೂ ಇರ್ತದೆ. ಇಲ್ಲಿ ಮಗುವಿನ ಪಾತ್ರ ಏನು ಅಂತ ಹೇಳಿದ್ರೆ, ಮೆಷಿನ್ ನ ಮೂಲಕ ಬರುವ ಶಬ್ದವನ್ನ ಇದು ಮಾತು ಇದು ಬೇರೆ ಬೇರೆ ಶಬ್ದ ಇವೆಲ್ಲ ಕೆಲಸವನ್ನ ಮೆದುಳು ಮಾಡಬೇಕು. ಮೆದುಳು ಏನು ಶ್ರವಣ ಸಾಧನದಿಂದ ಹೋದಂತಹ ಶಬ್ದವು ನೀಟಾಗಿ ನಾವದನ್ನ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಅನಲೈಸ್ ಅಂತ ಹೇಳ್ಬೋದು. ಮೆದುಳು ಆ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಫಸ್ಟ್ ಹಂತ ಡಿಟೆಕ್ಷನ್ ಅಂತ ಹೇಳ್ತೇವೆ ನಾವು. ಒಂದು ಶಬ್ದವನ್ನ ಫಸ್ಟ್ ಬಂದಿದೋ ಇಲ್ವೋ ಅಂತ ಗ್ರಹಿಸಿಕೊಳ್ಳುವಂಥದ್ದು. ಅದಾದ ನಂತರ ಯಾವ ರೀತಿಯ ಶಬ್ದ, ಅದು ಮಾತಾ ಅಥವಾ ಬೇರೆ, ಈಗ ವರ್ಬಲ್ ಮತ್ತೆ ನಾನ್ ವರ್ಬಲ್ ಅಂತ ಹೇಳ್ತೇವೆ. ಒಂದೊಮ್ಮೆ ಅದು ಮಾತೆ ಆಗಿದ್ದಲ್ಲಿ ನೀವೇನ್ ಹೇಳಿದ್ರಿ, ಅದು ಶಬ್ದವ ಅಕ್ಷರವ ಪದವ ಅಥವಾ ಒಂದು ವಾಕ್ಯದಲ್ಲಿ ನೀವು ನನಗೇನಾದ್ರು ಹೇಳಿದ್ರ ಕರೆದ್ರ ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ಹೌದು, ಹಾಗಾಗಿ ಹಂತ ಹಂತವಾಗಿ ಇದೆಲ್ಲ ಇನ್ನು ಒಂದು ವಾಕ್ಯ ಅಂತ ಬಂದಾಗ ಆ ವಾಕ್ಯವನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವಂಥದ್ದು. ಒಂದು ಮಗು ಹತ್ರ ಹೋಗಿ ನೀನು ಇಲ್ಲಿ ಬಾ ಅಂತ ಹೇಳಿದ್ರೆ ಅದನ್ನ ಕಟ್ ಕಟ್ ಮಾಡಿ ಅದು ಅರ್ಥ ಮಾಡಿಕೊಳ್ಳುವಂಥದ್ದು. ನೀನು ಅಂದ್ರೆ ನಾನು, ನನ್ನನ್ನ ಕರಿತಿದ್ದಾರೆ, ಬಾ ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕು, ಈ ಹಂತದಲ್ಲಿ ನಡೀತದೆ. ಓಕೆ, ಸೊ ಈಗ ನಾವೀಗ ಒಂದು ಯಾವುದೋ ಹೊಸ ಪ್ಲೇಸಿಗೆ ಹೋದಾಗ ಅಲ್ಲಿ ನಮಗೆ ಹೊಂದ್ಕೊಳ್ಳಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ಅದರಲ್ಲೂ ಈ ಮಕ್ಕಳಿಗೆ ಹಿಯರಿಂಗ್ ಏಡ್ ಹಾಕಿದಾಗ ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ, ಮತ್ತೆ ಅಡ್ಜಸ್ಟ್ ಆಗಬೇಕು ತುಂಬಾ ಟೈಮ್ ಬೇಕಾಗ್ತದೆ. ಸೊ ಅದು ಹೇಗೆ ಅವರು ಅಡ್ಜಸ್ಟ್ ಆಗಬೇಕು ಅಂದ್ರೆ ಅವರು ಕಿವಿಯಲ್ಲಿ ಸದಾ ಇರಲೇಬೇಕು ಹಿಯರಿಂಗ್ ಏಡ್, ಸೊ ಅದು ಯಾವ ರೀತಿಯಲ್ಲಿ ಅಂತ ನೀವು ಹೇಳಬೇಕು ಮಕ್ಕಳಲ್ಲ. ಹೌದು, ಈಗ ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಸ್ಟಾರ್ಟಿಂಗ್ ಫೇಸ್ ಅಂತ ಹೇಳ್ತದೆ ಆಗ್ತದೆ ಅಂತ ಹೇಳಿದ್ರೆ ಮುಜುಗರ ಆಗಿಯೇ ಆಗ್ತದೆ. ಯಾರಿಗೆ ಆದ್ರೂ ಚಿಕ್ಕ ಮಕ್ಕಳಲ್ಲಿ ಮುಜುಗರಕ್ಕಿಂತ ಹಾಕಿಕೊಳ್ಳಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಯಾವುದೋ ಒಂದು ಅದೊಂದು ಕಿರಿಕಿರಿ ತರ ಆಗ್ತದೋ ಎಂತದೋ ಎಲ್ಲ ಮಕ್ಕಳು, ಯಾಕಂದ್ರೆ ಆಟ ಆಡುವ ವಯಸ್ಸಲ್ವಾ ಅವರದ್ದು. ಹೌದು, ಆಟ ಆಡುವ ವಯಸ್ಸಲ್ಲಿ ಏನೋ ಒಂದು ಕಿವಿಯ ಮೇಲೆ ಒಂದು ಭಾರ ಅಥವಾ ಅದೊಂದು ಹೊರೆಯಾಗಿಯೇ ಕಾಣ್ತದೆ. ಹೊರಗಿನ ಪ್ರಪಂಚಕ್ಕೂ ಅದು ಹೊರೆಯಾಗಿ ಕಾಣಬಹುದು, ಮಗುವಿಗೂ ಹಾಗೆ ಅನ್ನಿಸ್ತದೆ. ಆ ಸಂದರ್ಭದಲ್ಲಿ ಮಗುವನ್ನ ಉತ್ತೇಜಿಸ್ಬೇಕು, ಮೆಷಿನ್ ಹಾಕ್ಲಿಕ್ಕೆ ಉತ್ತೇಜಿಸಿ ಅದು ಒಂದೊಮ್ಮೆ ಅಡ್ಜಸ್ಟ್ ಆಗುವ ತನಕ. ಅಡ್ಜಸ್ಟ್ ಆದ ಮೇಲೆ ಮಗು, ಈಗ ನಾನೇ ಎಷ್ಟೋ ಮಕ್ಕಳನ್ನು ನೋಡಿದ್ದೇನೆ, ಕೇಳಲಿಕ್ಕೆ ಶುರುವಾದ ಸರಿಯಾಗಿ ಕೇಳಿಸ್ಕೊಳ್ಲಿಕ್ಕೆ ಶುರು ಮಾಡಿದ ಮೇಲೆ ಮಕ್ಕಳು ತಾನಾಗಿ ಹೋಗಿ ಮೆಷಿನ್ನ ಹಾಕೊಳ್ಳುವಂಥದ್ದು ಅಷ್ಟೆಲ್ಲ ಅರ್ಥ ಮಾಡಿಕೊಳ್ಬೇಕು. ಇದು ಕೂಡ ಹಂತ ಹಂತದ ಪ್ರಕ್ರಿಯೆ, ಒಂದೇ ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳನ್ನು ಹಾಕಿ ಆಯ್ತು ಇನ್ನು ಮಾತಾಡಿ ಆಯ್ತು ಇನ್ನು ಶಾಲೆಗೆ ಕಳಿಸುವ ಅಷ್ಟು ಇದೇನು ಅಷ್ಟು ಕ್ವಿಕ್ ಪ್ರೊಸೆಸ್ ಇದಲ್ಲ. ತೊಂದರೆ ಪತ್ತೆ ಹಚ್ಚುವಿಕೆ ಇದೆಲ್ಲ ಕ್ವಿಕ್ ಆಗಿ ನಡೆದ್ರು, ಮತ್ತಿನ ರಿಹ್ಯಾಬಿಲಿಟೇಷನ್ ಅಥವಾ ತರಬೇತಿಯ ಪ್ರೊಸೀಜರ್ ಅದು ತುಂಬಾನೇ ಟೈಮ್ ಟೇಕಿಂಗ್. ಮಕ್ಕಳನ್ನ ಹಾಕ್ಲಿಕ್ಕೆ ಉತ್ತೇಜಿಸ್ಬೇಕು, ಮಕ್ಕಳು ಅಳ್ತಾರೆ ಖಂಡಿತವಾಗಿಯೂ ಅಳ್ತಾರೆ, ಅಂಥದ್ರಲ್ಲಿ ಮಗುವನ್ನ ಸಮಾಧಾನ ಪಡಿಸಿ ಯಾಕೆ ಅದನ್ನ ಮಗು ಹಾಕೊಳ್ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುವಷ್ಟು ಮಗು ದೊಡ್ಡ ಎಕ್ಸ್ಪ್ಲೇನ್ ಮಾಡಿದನ್ನ ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡದು ಮಗು ಅಲ್ಲದೇ ಇದ್ರೆ ಕೂಡ ಈ ಎಲ್ಲಾ ಜವಾಬ್ದಾರಿ ಅಪ್ಪ ಅಮ್ಮನ ಮೇಲೆ ಬರ್ತದೆ. ಫಸ್ಟ್ ಆಗಿ ಅಪ್ಪ ಅಮ್ಮ ರೆಡಿ ಇರಬೇಕು, ಮಗುವಿಗೆ ಮೆಷಿನ್ ಹಾಕ್ಸಿ ತರಬೇತಿ ಕೊಡಿಸುವ ಮಟ್ಟಕ್ಕೆ ನಾವು ಅಪ್ಪ ಅಮ್ಮನನ್ನ ತಯಾರಿ ಮಾಡಬೇಕು. ಅದರಿಂದ ತಂತಾನೆ ಮಗುವಿಗೂ ಅದರ ಅವಶ್ಯಕತೆ ಗೊತ್ತಾಗಿ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಆಗ್ತದೆ. ಖಂಡಿತವಾಗ್ಲೂ ಹೌದು. ಅದೇ ರೀತಿ ಏನು ಈ ಹಿಯರಿಂಗ್ ಏಡ್ಸ್ ಅನ್ನ ಏನು ಯೂಸ್ ಮಾಡ್ತಾರೆ ಧರಿಸ್ತಾರಲ್ಲ, ಸೊ ಇದೊಂದು ಅವರಿಗೆ ಶಾಶ್ವತ ಪರಿಹಾರನ ಅದನ್ನ ಸ್ಟಾಪ್ ಮಾಡಬಹುದಾ, ಮತ್ತೆ ಶ್ರವಣ ಕೇಳುವುದು ಸರಿ ಆಗ್ತದ ಅವರಿಗೆ, ಅಥವಾ ಶ್ರವಣ ದೋಷ ಮುಂದುವರಿತದ ಲೈಫ್ ಲಾಂಗ್ ಇರ್ತದ ಹೇಗೆ ಅಂದ್ರೆ? ನಾನು ಆಗ್ಲೇ ಹೇಳಿದಂತೆ ಒಳಕಿವಿಯ ತೊಂದರೆ ಅಂತ ಬಂದಾಗ ಅದೊಂದು ಶಾಶ್ವತ ದೋಷವೇ. ಓಕೆ, ಪರಿಹಾರ ಅಂತ ನಾವು ನೋಡುದಿದ್ರೆ ಫಸ್ಟ್ ಹಿಯರಿಂಗ್ ಏಡ್ ಅಥವಾ ಈ ಏನು ನನ್ನ ಮೆಷಿನ್ ಅಂತ ಹೇಳಿದೆ ಇದನ್ನ ಹಾಕೊಂಡು ರೂಢಿ ಮಾಡಿಸ್ಬೇಕು. ಮಗು ಮಗುವಿಗೆ ಕೇಳಲಿಕ್ಕೆ ಶುರು ಆಗ್ತದೆ, ಅರ್ಥ ಮಾಡಿಕೊಳ್ತದೆ, ಮಾತನ್ನ ಅರ್ಥ ಮಾಡಿಕೊಳ್ತದೆ. ಅವೆಲ್ಲ ಆದಾಗ ಮೆಷಿನ್ನ ತೆಗೆದಿಟ್ರೆ ಮತ್ತೆ ಕೇಳ್ತದ ಅಂತ ಕೇಳುವಂತ ಪ್ರಶ್ನೆ ತುಂಬಾ ಜನಕ್ಕೆ ಈ ಅನುಮಾನ ಬರೋದು ಸಹಜ. ಆದ್ರೆ ಅದು ಹಾಗಾಗುದಿಲ್ಲ, ನೀವು ಅದನ್ನ ಹಾಕೊಂಡ್ರಷ್ಟೇ ಅದು ಕೇಳ್ತದೆ. ಓಕೆ, ಎಷ್ಟು ಏನೇ ಆದ್ರೂ ಅದೊಂದು ಎಕ್ಸ್ಟರ್ನಲ್ ಡಿವೈಸ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೀವು ಇಯರ್ ಫೋನ್ ಹಾಕಿದ್ರೆ ಮಾತ್ರ ಅಲ್ವಾ ಕೇಳುದು,
ಅದೇ ತರ ಇದು ಹೊರಗೆ ಅಂತ ಇಡುವಂತದ್ದು, ಹೊರಗಿಂದ ಇಡುವಂತದ್ದಷ್ಟೇ, ನಾನೇನು ಒಳಗೆ ಅದನ್ನ ಹಾಕ್ತಾ ಇಲ್ಲ. ಇಲ್ಲಿ ಹೊರಗಡೆ ಇಟ್ಟಂತದ್ದು ಅದು ಶಬ್ದವನ್ನ ಪಿಕ್ ಮಾಡಿ ಬೇರೊಬ್ಬರ ಮಾತನ್ನ ಪಿಕ್ ಮಾಡಿ ಒಳಗಡೆ ಕಳಿಸಿ ಮತ್ತೆ ಅದು ಪ್ರೊಸೆಸಿಂಗ್ ಆಗುವಂತದ್ದು. ಓಕೆ, ಹಾಗಾಗಿ ಇದು ಶಾಶ್ವತವೇ. ಇನ್ನು ಮಗುವಲ್ಲಿ ತೊಂದರೆಯ ತೀವ್ರತೆ ಜಾಸ್ತಿ ಇದೆ, ಹಾಕಿರುವ ಮೆಷಿನ್ ಅನ್ನು ಬಳಸಿ ಕೂಡ ಅದರಿಂದ ಯಾವುದೇ ರೀತಿಯ ಪ್ರಯೋಜನವನ್ನು ಮಗು ಪಡ್ಕೊಳ್ತಿಲ್ಲ ಅಂತ ಆದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ, ಅದೊಂದು ಶಸ್ತ್ರಚಿಕಿತ್ಸೆ, ಡೈರೆಕ್ಟ್ ಆಗಿ ಒಳಕಿವಿಗೆ ಮಾಡುವಂತ ಶಸ್ತ್ರಚಿಕಿತ್ಸೆ. ಅದನ್ನ ಈ ಹಿಯರಿಂಗ್ ಏಡ್ ಇಂದ ಮಗು ಬೆನಿಫಿಟ್ ಪಡ್ಕೊಳ್ತಿಲ್ಲ ಅಂತ ಅಂದಾಗ ನೋಡ್ಬೋದು. ಅದು ಕೂಡ ಪರ್ಮನೆಂಟ್, ಹೀಗೆ ಹೊರಗಿಂದ ಹಾಕಿ ತೆಗೆಯುವಂಥದ್ದು ಶಸ್ತ್ರಚಿಕಿತ್ಸೆಯ ಒಂದು ಭಾಗ. ಶಸ್ತ್ರಚಿಕಿತ್ಸೆ ಮಾಡಿ ಒಂದು ಭಾಗ ಕಿವಿಯ ಒಳಗಡೆ ಇರುತ್ತೆ, ಇನ್ನೊಂದು ಭಾಗ ಅಯಸ್ಕಾಂತದ ಮೂಲಕ ಹೊರಗಿಂದ ಹಾಕಿರುವಂತದ್ದಾಗಿರುತ್ತದೆ. ಒಟ್ಟಿನಲ್ಲಿ ಇದು ಶಾಶ್ವತವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದು ಶಾಶ್ವತ. ಇದು ಯಾವುದೇ ಒಂದು ಮೆಡಿಸಿನ್ ತರ ನೀವು 5 ತಿಂಗಳು ತಗೊಳ್ಳಿ ಅಥವಾ 1 ವರ್ಷ ತಗೊಳ್ಳಿ ಸರಿ ಹೋಗ್ತದೆ, ಆ ತರ ಅಲ್ಲ, ಶಾಶ್ವತ. ಒಂದು ಮುಖ್ಯವಾದ ಪ್ರಶ್ನೆ ಬರ್ತದೆ ಮೇಡಮ್, ಈಗ ಸ್ಕೂಲಿಗೆ ಹೋಗೋ ಮಕ್ಕಳಾಗಿದ್ರೆ ಬೇರೆ ಸ್ಕೂಲಲ್ಲಿ ಅವರ ಫ್ರೆಂಡ್ಸ್ ಯಾರು ಕೂಡ ಹೀಗೆ ಅವರಿಗೆ ಹಾಕೋದಿಲ್ಲ ಹಿಯರಿಂಗ್ ಏಡ್ಸ್, ನಾನು ಒಬ್ಬನೇ ಅಥವಾ ನಾನು ಒಬ್ಬಳೇ ಹಾಕಬೇಕು, ಎಲ್ಲರೂ ನನ್ನ ಒಂದು ರೀತಿಯಲ್ಲಿ ನೋಡ್ತಾರೆ, ನಿನಗೆ ಕಿವಿ ಕೇಳಿಸೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡವರಲ್ಲೆಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಇಂಥ ಒಂದು ಪ್ರಶ್ನೆ ಬರ್ತದೆ, ಅವರಿಗೂ ಕೂಡ ಮುಜುಗರ ಆಗ್ತದೆ. ಆವಾಗ ಅದು ಹೇಗೆ ಅವರ ಅದನ್ನು ಫೇಸ್ ಮಾಡಬೇಕು ಚಿಕ್ಕ ಮಕ್ಕಳಾಗಿ, ಮತ್ತು ಸ್ಕೂಲಲ್ಲಿ ಅವರನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ. ಇವಾಗ ಮಕ್ಕಳು ಅಂತ ಬಂದಾಗ ಅವರಿಗೆ ಈ ಮುಜುಗರ ಅದೆಲ್ಲ ಸರ್ವೇ ಸಾಮಾನ್ಯ. ದೊಡ್ಡವರಿಗೆ ಈ ಮುಜುಗರ ಇದೆ ಅಂತ ಹೇಳಿದಾಗ ಮಕ್ಕಳು ಅದ ಶಾಲೆಗೆ ಹೋಗುವ ಏಜು, ಇಷ್ಟು ವರ್ಷ ಅವ್ರು ಹಾಕಿರೋದಿಲ್ಲ. ಉದಾಹರಣೆಗೆ ಒಂದು 4th ಕ್ಲಾಸ್ 5th ಕ್ಲಾಸಲ್ಲೂ ಇರುವ ಮಗು ಯಾರೆಲ್ಲೂ ಇಲ್ಲದಂಥದ್ದು ತಾನೇನೋ ಸಪ್ರೇಟ್ ಆಗಿ ಹಾಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಮುಜುಗರ ಆಗುವಂಥದ್ದು, ಅಥವಾ ಬೇರೆಯವ್ರ ಮುಂದೆ ನಾನು ಎಲ್ಲಿ ನಗೆಪಾಟಲ್ಲಿ ಗೀಡಾಗ್ತೀನಿ ಅಂತ ಅನುಭವ ಆ ಥರ ಯೋಚನೆ ಬರೋದು ಕೂಡ ಸಹಜ. ಆದರೆ ಅಲ್ಲಿ ಮಗುವನ್ನು ನಾವು ಒಂದು ಕಡೆ ಕೂತ್ಕೊಳಿಸ್ಕೊಂಡು ನೀನ್ ಯಾಕೆ ಮೆಷಿನ್ ಹಾಕ್ಬೇಕು, ಅದ್ರ ಅವಶ್ಯಕತೆ ಏನು, ನೋಡು ಬೇರೆಯವ್ರು ಮಾತಾಡೋದು ನಿನಗೆ ಕೇಳಿಸ್ತಾ ಇಲ್ಲ, ಯಾರಾದರೂ ಹೀಗೆ ನಗಾಡೋದು ಅಥವಾ ಬೇರೆ ಏನೋ ಒಂದು ಚೇಷ್ಟೆ ಮಾಡುವಂಥದ್ದು ಅದೆಲ್ಲ ಸಾಮಾನ್ಯವಾಗಿ ಇರ್ತದೆ. ಓಕೆ, ಅದೆಲ್ಲ ಇದ್ರೆ ಕೂಡ ಈಗ ನಿನಗೆ ಕೇಳೋದಿಲ್ಲ ಅಂತ ಹೇಳಿದರೆ ನೀನು ಹಾಕ್ಕೊಳ್ಳೇಬೇಕಲ್ಲ ಮೆಷಿನನ್ನು. ಆ ಮಗುವಿನ ಮನಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಸಮಾಧಾನದಲ್ಲಿ ಕೂತ್ಕೊಂಡು ಹೇಳ್ಕೊಡ್ಬೇಕು. ಅದೇ ಈ ಮಗುವಿಗೆ ಗದರಿಸಿ ಬೆದರಿಸಿ ನೀನು ಹಾಕೊಂಡು ಹೋಗ್ಲೇಬೇಕು, ನಿನಗೆ ಬೇರೆಯವ್ರು ಮಾತಾಡೋದು ಅರ್ಥ ಆಗೋದಿಲ್ಲ, ನೀನು ಕಿವಿಡಿ ಅಂತ ಅಷ್ಟು ಹಾರ್ಷ ಆಗಿ ಪದಗಳನ್ನ ಬಳಸುವಂಥದ್ದು, ಇದು ಮಗುವಿನ ಮೇಲೆ ನೆಗೆಟಿವ್ ಪರಿಣಾಮವನ್ನ ಬೀರ್ಬೋದು. ಇನ್ನೊಮ್ಮೆ ಮಗು ಯಾವತ್ತು ಮೆಷಿನ್ ಅನ್ನ ಹಾಕೊಳ್ಳಿಕ್ಕೆ ಇಷ್ಟಪಡದೆ ಇರ್ಬೋದು. ಹಾಗಾಗಿ ಮಗುವನ್ನ ಕೂತ್ಕೊಳಿಸ್ಕೊಂಡು ಸಮಾಧಾನ ಮನಸ್ಥಿತಿಯಲ್ಲಿ ಇಟ್ಕೊಂಡು ಎದುರುಗಡೆ ಮಾತಾಡುವವರು ಅಪ್ಪ ಅಮ್ಮನೇ ಆಗಿರ್ಬೋದು ಅಥವಾ ಶ್ರವಣ ತಜ್ಞರೇ ಆಗಿರ್ಬೋದು, ಮಗುವಿಗೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಸುವಲ್ಲಿ ಗಮನ ಹರಿಸ್ಬೇಕು. ಓಕೆ, ಖಂಡಿತವಾಗಲು. ಅದೇ ರೀತಿ ಮೇಡಮ್, ಇನ್ನು ಮೆಷಿನ್ ಏನು ಧರಿಸ್ತಾರೆ, ಮೆಷಿನ್ ಧರಿಸಿದ ನಂತರವೂ ಕೂಡ ಅವರೇನಾದರೂ ತರಬೇತಿಯನ್ನು ಪಡಿಬೇಕಾ ಅಥವಾ ತರಬೇತಿ ಪಡೆದ ಅವಶ್ಯಕತೆ ಇರ್ತದ? ಹೌದು, ಈ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಹೌದು. ಎಂತಕ್ಕೆ ಅಂತ ಹೇಳಿದರೆ ನಾನು ಆಗಲೇ ಈ ಬಗ್ಗೆ ಸ್ವಲ್ಪ ಮಾತಾಡಿದ್ದೇನೆ. ಮಗುವಿಗೆ ಮೆಷಿನ್ ಹಾಕಿದ ತಕ್ಷಣ ಶಬ್ದ ಕೇಳ್ತದೆ, ಆದರೆ ಅದು ಮಾತಾ ಅಥವಾ ಬೇರೆ ಶಬ್ದವ, ಉದಾಹರಣೆಗೆ ಅದೊಂದು ಲಾರಿಯ ಹಾರ್ನ್ ಆಗಿರ್ಬೋದು ಅಥವಾ ಟ್ರೈನ್ನ ಶಬ್ದ ಆಗಿರ್ಬೋದು, ಈ ಎಲ್ಲ ಕೆಲಸವನ್ನು ಡಿವೈಡ್ ಮಾಡಿ ಮಾಡುವಂಥ ಕೆಲಸ ನಾನು ಆಗಲೇ ಹೇಳಿದಾಗೆ ಮೆದುಳಿದಾಗಿರ್ತದೆ. ಇಲ್ಲಿ ತರಬೇತಿ ಅವಶ್ಯಕತೆ ಅಂತ ಹೇಳಿದರೆ ಹೌದು, ಬರ್ತಿರೋದು ಮಾತು, ಮಾತು ಅಂತ ಹೇಳಿದರೆ ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಬೇರೆಯವರು ಮಾತಾಡ್ತಿರೋದನ್ನು ಅರ್ಥ ಮಾಡಿಕೊಂಡು ಅವ್ರು ನಿನ್ನಿಂದ ಯಾವ ಪ್ರತಿಕ್ರಿಯೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿಕ್ರಿಯೆ ಕೊಡಲು ಸಹ ಈ ತರಬೇತಿಯ ಅವಶ್ಯಕತೆ ಇರ್ತದೆ. ಓಕೆ, ಈ ಮಾತು ಮತ್ತು ಭಾಷೆಯ ತರಬೇತಿ ಅದು ಶ್ರವಣ ತರಬೇತಿಯ ಜೊತೆಗೆ ಹೋಗುವಂಥದ್ದಾಗಿರ್ತದೆ. ಮಗುವಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಅಂದ ತಕ್ಷಣ ಖಂಡಿತವಾಗಿಯೂ ಮಾತಿನ ತರಬೇತಿ ಮಾತು ಕೂಡ ಡಿಲೇ ಆಗಿರ್ತದೆ. ಏನು ಉದಾಹರಣೆಗೆ ಒಂದು 2 ವರ್ಷದ ಮಗು, 1 ವರ್ಷದ ಮಗು ಮಾತಾಡುವಷ್ಟು ಮಾತಾಡ್ತಾ ಇರ್ಬೋದು, 1-2 ಪದಗಳು ಮಾತಾಡ್ಬೋದು, ಅದು ಕೂಡ ಕ್ಲಿಯರ್ ಆಗಿ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಇದೇ ನೀಡಿರುವಂಥದ್ದು ಮೆಷಿನ್ ಹಾಕಿಬಿಟ್ಟು ತರಬೇತಿ ತರಬೇತಿ ಕೊಡಿಸುವಲ್ಲಿ ಗಮನ ಹರಿಸ್ಬೇಕು. ತುಂಬಾ ಜನ ಮೆಷಿನ್ ಹಾಕಿಸ್ತಾರೆ, ಅದು ಕೂಡ ಬಲವಂತದ ಮೇರೆಗೆ ಹಾಕಿಸ್ತಾರೆ. ಒಂದು ಅಪ್ಪ ಅಮ್ಮನಿಗೆ ಇಷ್ಟ ಇರೋದಿಲ್ಲ ಅಥವಾ ಮಗು ಹಠ ಮಾಡ್ತದೆ ಅನ್ನುವಂತಹ ರೀಸನ್ ಅನ್ನ ಕೊಡ್ತಾರೆ, ಮೆಷಿನ್ ಹಾಕಿಸಿ ಸುಮ್ಮನೆ ಬಿಟ್ಟು ಬಿಡ್ತಾರೆ. ಅದು ಒಂದು ಈಗ ಕಿವಿಗೆ ಅದರಲ್ಲೂ ಮೈಕ್ ಇರುವಂಥದ್ದು ಈಗ ಇಟ್ಟು ಅದು ಶಬ್ದವನ್ನ ಹೆಚ್ಚು ಮಾಡಿ ಕೊಡ್ತದಷ್ಟೇ ಹೊರತು ಅದು ಮಾತು ಅಥವಾ ಭಾಷೆ ಅದು ಬೇರೆ ಯಾವುದೋ ಒಂದು ಶಬ್ದ ಅಂತ ಆ ಡಿವಿಷನ್ ಎಕ್ಸಾಕ್ಟ್ಲಿ ನಾನು ಏನು ಹೇಳ್ತೇನೆ ಕ್ಲಾಸಿಫಿಕೇಶನ್ ಅದು ಆಗುದಿಲ್ಲ. ಅಲ್ಲಿ ತರಬೇತಿ ಅವಶ್ಯಕತೆ ಬರುವಂತದ್ದು. ಮೆಷಿನ್ ಹಾಕಿದ ನಂತರವೂ ಕೂಡ ಅವರಿಗೆ ತರಬೇತಿ ಅವಶ್ಯಕತೆ ಇರ್ತದೆ. ಹಾಗೆ ಮ್ಯಾಮ್, ಇನ್ನು ಕೆಲವರಿಗೆ
ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಿವಿಯ ದೋಷದ ಸಮಸ್ಯೆ ಇರ್ತದೆ, ಶ್ರವಣ ದೋಷದ ಸಮಸ್ಯೆ ಇರ್ತದೆ. ಮತ್ತೆ ಇನ್ನು ಒಂದು ಕಿವಿಯಲ್ಲಿ ಮಾತ್ರ ಕೇಳಿಸ್ತದೆ, ಇನ್ನೊಂದು ಕಿವಿ ಕೇಳಿಸುವುದಿಲ್ಲ, ಕೇವಲ ಒಂದು ಕಿವಿಯ ಸಮಸ್ಯೆ ಮಾತ್ರ ಇರ್ತದೆ ಅಂದಾಗ ಇದು ಏನು, ಇದು ಪರಿಹಾರಕ್ಕೆ ಇದಕ್ಕೆ ಏನು ಪರಿಹಾರ, ಇದೊಂದು ಗಂಭೀರ ಸಮಸ್ಯೆಯ ಹೇಗೆ ಅಂದ್ರೆ, ನೀವು ಹೇಳಿದಾಗೆ ಇದನ್ನ ನಾವು ಆಲ್ಮೋಸ್ಟ್ ಯುನಿಲ್ಯಾಟ್ರಲ್ ಹಿಯರಿಂಗ್ ಲಾಸ್ ಅಂತ ಕರಿತೇವೆ. ಒಂದು ಕಿವಿಯಲ್ಲಿ ತೊಂದರೆ ಇರುವಂತದ್ದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಹಿಯರಿಂಗ್ ಲಾಸ್ ಇರುವಂತದನ್ನ ಮೈಲ್ಡ್ ಹಿಯರಿಂಗ್ ಲಾಸ್ ಅಂತ ಜನರಲ್ ಆಗಿ ಹೇಳ್ಬೋದು. ನಾವು ಈಗ ಕಂಪ್ಲೀಟ್ ಆಗಿ ಕ್ಲಾಸಿಫೈ ಮಾಡೋದಂತ ಹೇಳಿದ್ರೆ ನಾರ್ಮಲ್ ಇಂದ ಪ್ರೊಫೌಂಡ್ ತನಕ ಮಾಡ್ತೇವೆ. ಈ ಮಧ್ಯೆ ಒಂದು ಕಿವಿ ಕೇಳಿಸ್ಕೊಳ್ಳುವ ತೊಂದರೆ 20% ಅಥವಾ 30-40% ಇದೆ ಅಂದರೆ ಅದನ್ನ ಅಲ್ಪ ಪ್ರಮಾಣದ ತೊಂದರೆ ಅಂತ ಹೇಳ್ಬೋದು. ಇದು ಗಂಭೀರ ತರನಾದ ಸಮಸ್ಯೆ ಆಗಿದೆ. ಯಾಕಂದ್ರೆ ನಾರ್ಮಲ್ ಇದ್ರೆ ಕೂಡ ನಮ್ಗೆ ಗೊತ್ತಾಗ್ತದೆ, ಅಥವಾ ತೀವ್ರ ತರನಾದ ತೊಂದರೆ ಇದ್ರೆ ಕೂಡ ಬೇಗ ಒಂದು ಪ್ರಾಥಮಿಕ ಹಂತದಲ್ಲೇ ನಾವು ಅದನ್ನ ದೃಢಪಡಿಸ್ಕೊಳ್ಬಹುದು. ಆದ್ರೆ ಈ ಸಮಸ್ಯೆ ಅಲ್ಪ ಪ್ರಮಾಣದಲ್ಲಿ ಇದೆ ಅಂತ ಅಂದಾಗ ಮೇಜರ್ ತೊಂದರೆ ಎಂತ ಆಗ್ತದೆ, ಅದನ್ನ ಕಂಡು ಹಿಡಿಲಿಕ್ಕೆ ಆಗುದಿಲ್ಲ. ಏನ್ ನಾನು ಇಷ್ಟು ಹೊತ್ತು ಏನ್ ಮಾತಾಡ್ತಾ ಇದ್ದೇನೆ, ಶೀಘ್ರ ಪತ್ತೆ ಹಚ್ಚುವಿಕೆ, ಶೀಘ್ರ ಪತ್ತೆ ಹಚ್ಚುವಿಕೆ ಸ್ವಲ್ಪ ವಿಳಂಬ ಆಗ್ಬಹುದು ಅಲ್ಪ ಪ್ರಮಾಣದಲ್ಲಿ ತೊಂದರೆ ಇದ್ದಾಗ. ಅದು ಶಾಲೆಗೆ ಹೋಗುವಾಗ ನೋಟಿಸ್ ಆಗ್ಬೋದು, ಅದು ಕೂಡ ಒಂದು ಕಿವಿಯಲ್ಲಿ ತೊಂದರೆ ಇದೆ ಅಂತ ಅಂದಾಗ ಒಂದು ಕಿವಿಯನ್ನ ಮುಚ್ಚಿ ಮತ್ತೊಂದು ಕಿವಿಯಲ್ಲಿ ಮಾತಾಡುವಾಗ ಮತ್ತೊಂದು ಕಿವಿಯಲ್ಲಿ ಮಾತ್ರ ಕೇಳಿಸ್ಕೊಳ್ಬೇಕು ಅಂತ ಬಂದಾಗ ಆ ತೊಂದರೆ ಗೊತ್ತಾಗಬಹುದು. ಅಂತಹ ಸಂದರ್ಭದಲ್ಲಿ ಅನುಮಾನವಿದ್ದಲ್ಲಿ ಶ್ರವಣ ತಜ್ಞರಲ್ಲಿಗೆ ಕರೆದುಕೊಂಡು ಬಂದು ಡೀಟೇಲ್ ಆಗಿ ಎರಡು ಕಿವಿಯನ್ನು ಕೂಡ ಪರೀಕ್ಷೆ ಮಾಡುವಂಥದ್ದು ಮಾಡಿ ತೊಂದರೆ ಇದೆಯೋ ಇಲ್ವೋ ಅನ್ನೋದನ್ನ ಖಚಿತಪಡಿಸ್ಕೊಂಡು ಒಂದೊಮ್ಮೆ ತೊಂದರೆ ಇದೆ ಅಂದಾದಲ್ಲಿ ಯಾವ ಕಿವಿಗೆ ತೊಂದರೆ ಇದೆ ಆ ಕಿವಿಗೆ ಮೆಷಿನ್ ಹಾಕುವಂಥದ್ದು. ಈಗ ಒಂದು ಕಿವಿ ಕೇಳ್ತಾ ಉಂಟು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಶಾಲೆಗೆ ಹೋಗುವ ಮಕ್ಕಳು ಅಥವಾ ಚಿಕ್ಕ ಮಕ್ಕಳಲ್ಲಿ ಎರಡೂ ಕಿವಿ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇದೆ, ಅದರ ರೋಲ್ ಪ್ಲೇ ಮಾಡಲೇಬೇಕಾಗ್ತದೆ. ಈಗ ನೀವು ಹೇಳಿದಾಗೆ ಈ ಕಿವಿ ನಾರ್ಮಲ್ ಉಂಟು, ಈ ಕಿವಿಯಲ್ಲಿ ತೊಂದರೆ ಇರುವಂತದ್ದು, ಆದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಪ್ರತಿ ಸಲ ಯಾರಾದ್ರೂ ಬಂದು ಈ ಕಿವಿ ಹತ್ರವೇ ಮಾತಾಡ್ಬೇಕು ಅಂತ ನಮ್ಮ ಮನೆಯವರಿಗೆ ಗೊತ್ತಿರ್ತದೆ. ಈಗ ಶಾಲೆಯಲ್ಲಿ ಎಲ್ಲರಿಗೂ ಗೊತ್ತಿರೋದಿಲ್ಲ ಈ ಕಿವಿಯಲ್ಲೇ ಸರಿ ಕೇಳುದು ಈ ಕಿವಿ ಕೇಳುದಿಲ್ಲ ಅಂತ, ಯಾರಾದ್ರೂ ಈ ಸೈಡ್ ಇಂದ ಬಂದು ಮಾತಾಡಿಸಿದ್ರೆ ಕಷ್ಟ ಆಗ್ತದೆ ಆ ಟೈಮಲ್ಲಿ, ಅರ್ಥ ಆಗುದಿಲ್ಲ. ಹಾಗಾಗಿ ಮೆಷಿನ್ ಹಾಕಿದ್ರೆ ಅದೇನ್ ಎರಡೂ ಕಿವಿಗೆ ಕೂಡ ಕಾಂಪನ್ಸೇಟ್ ಮಾಡ್ತದೆ. ಆ ಬೈನೋರಲ್ ಹಿಯರಿಂಗ್ ಅಂತ ನಾವೇನ್ ಹೇಳ್ತೇವೆ, ಎರಡೂ ಕಿವಿಯ ಸಮ್ಮಿಶ್ರ ಇಫೆಕ್ಟ್ ಒಂದು ಕೇಳಿಸ್ಕೊಳ್ಳುವ ಪ್ರಕ್ರಿಯೆಯಲ್ಲಿ ಅದನ್ನ ಕಾಣಬಹುದು. ಇನ್ನು ಅದೇ ರೀತಿ ಸಾಮಾನ್ಯ ಮಗು ಓದುವ ಶಾಲೆಯಲ್ಲಿ ಶ್ರವಣ ದೋಷ ಇರುವ ಮಗು ಕೂಡ ಕಲಿಯಬಹುದಾ, ಹೇಗೆ? ಖಂಡಿತವಾಗಿಯೂ ಕಲಿಬಹುದು. ಈಗ ಒಂದೊಮ್ಮೆ ಮಗುವಿಗೆ ಶ್ರವಣ ದೋಷ ಇರೋದು ಖಚಿತವಾದಲ್ಲಿ ಮಗುವಿಗೆ ಮೆಷಿನ್ ಹಾಕಿ ತರಬೇತಿ ಕೊಟ್ಟಾಗ ಖಂಡಿತವಾಗಿಯೂ ಆ ಮಗುವನ್ನ ಸಾಮಾನ್ಯ ಶಾಲೆಯಲ್ಲೇ ದಾಖಲೆ ಮಾಡಿಸ್ಬೇಕು. ಇದು ಪ್ರತಿಯೊಬ್ಬ ತಂದೆ ತಾಯಿಯ ಕೂಡ ಕರ್ತವ್ಯ. ಈ ಮಗುವಿಗೆ ತೊಂದರೆ ಇದೆ, ಇದನ್ನ ಈಗಲೇ ಒಂದು ಅಂಗವಿಕಲರ ಶಾಲೆಗೋ ಅಥವಾ ಒಂದು ಬುದ್ಧಿಮಂದಿರ ಶಾಲೆಗೋ ಈ ತರ ಯಾವುದೋ ಒಂದು ತೊಂದರೆ ಇರುವಂತಹ ಮಕ್ಕಳ ಶಾಲೆಗೆ ಅಡ್ಮಿಷನ್ ಮಾಡಿದಲ್ಲಿ ಅದು ಮಗುವಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರ್ಬೋದು. ನಾರ್ಮಲ್ ಶಾಲೆಯಲ್ಲೇ ಓದ್ಬೋದು ಮಗು, ಹೇಗಿದ್ರು ಹಿಯರಿಂಗ್ ಏಡ್ ಹಾಕಿರ್ತೀರಿ, ತರಬೇತಿ ಕೊಡ್ಸಿದ್ದೀರಿ, ಇದೆಲ್ಲ ಒಂದು ಅರ್ಲಿ ಸ್ಟೇಜಸ್ ಆಫ್ ಲೈಫ್, ಒಂದು 5 ವರ್ಷದ ಕೆಳಗೆ ಈ ಎಲ್ಲಾ ಕೆಲಸಗಳು ಆಗಿದೆ ಅಂತ ಅಂದ್ರೆ ಮಗುವನ್ನ ನಾರ್ಮಲ್ ಶಾಲೆಗೆ ಕಳಿಸ್ಬೋದು. ಆದ್ರೆ ಒಂದಷ್ಟು ಮಾಡಿಫಿಕೇಶನ್ಸ್ ಅಂತ ನಾವೇನ್ ಹೇಳ್ಬೋದು ಅಂತ ಹೇಳಿದ್ರೆ, ಫಸ್ಟ್ 2 ಬೆಂಚಲ್ಲಿ ಕೂತ್ಕೊಳಿಸೋದಾಗಿರ್ಬೋದು ಅಥವಾ ಟೀಚರ್ಗೆ ಆ ಬಗ್ಗೆ ಮೊದಲೇ ಮಾಹಿತಿಯನ್ನ ನೀಡಿ, ಯಾವ್ದಾದ್ರು ಒಂದು ಸಪ್ರೇಟ್ ಮಾಹಿತಿ ಅನ್ನ ಒಂದು ನೋಟ್ ಸಪ್ರೇಟ್ ನೋಟ್ ಅನ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಈ ತರ ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಇದೆ ಅಂತ ಗೊತ್ತಾದಾಗ ಆ ಬಗ್ಗೆ ಸ್ವಲ್ಪ ಗಮನ ಹರಿಸುವತ್ತ ಟೀಚರ್ಗೆ ಅಥವಾ ಶಾಲೆಯಲ್ಲಿ ಯಾರು ಮೇಲ್ವಿಚಾರಕರು ಇರ್ತಾರೆ ಅವ್ರಿಗೆ ಅದರ ಬಗ್ಗೆ ಹೇಳುವಂಥದ್ದು. ಈ ತರ ಹೇಳಿದ್ರೆ ಮಗು ಖಂಡಿತವಾಗಿಯೂ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸ್ಬೋದು. ನಾರ್ಮಲ್ ಶಾಲೆಯಲ್ಲಿಯೇ ಓದಿ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸ್ಬೋದು. ಓಕೆ, ಅದೇ ರೀತಿ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅಮ್ಮ, ನಾನು ಚಾಮರಾಜನಗರದಿಂದ. ಓಕೆ, ನನ್ನ ಹೆಸರು ಕಸ್ತೂರಿ ಅಂತ ಅಮ್ಮ. ಸರಿ ಹೇಳಿ. ಇವಾಗ ನಾನು ಬ್ಯೂಟಿ ಕಾರ್ ಅನ್ನು ಒಂದು ಪ್ರಶ್ನೆ ಕೇಳಬೇಕಿತ್ತು. ಓಕೆ ಹೇಳಿ. ಕಾಕ್ಲಿಯರ್ ಇಂಪ್ಲಾಂಟೇಶನ್ ಅಂತ ಹೇಳಿದ್ರಲ್ಲ, ಕಿವಿ ಸಂಬಂಧಪಟ್ಟಂಗೆ, ಹೌದಲ್ವಾ? ಹೌದು. ಅದಕ್ಕೆ ಗವರ್ಮೆಂಟ್ ಇಂದ ಏನಾದ್ರು ಬೆನಿಫಿಟ್ ಇದೆಯಾ, ಅಥವಾ ಆಪರೇಷನ್ ಮಾಡ್ಕೋಬೇಕಿದ್ರೆ ಇವಾಗ ಶಾಲಾ ಮಕ್ಕಳಿಗೆ ಏನಾದ್ರು ತೊಂದರೆ ಆಗಿರುತ್ತೆ ಅಂತ ಏನಾದ್ರು ಇದ್ರೆ ಗವರ್ಮೆಂಟ್ ಇಂದ ಏನಾದ್ರು ಸಹಕಾರ ಇದೆಯಾ ಆಪರೇಷನ್ಗೆಲ್ಲ ಅಂತ. ಓಕೆ ಓಕೆ, ತಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಳಿ, ಕಾರ್ಯಕ್ರಮವನ್ನ ನೋಡ್ತಾ ಇರಿ.
ಗೌರ್ಮೆಂಟ್ ಇಂದ ಏನಾದ್ರೂ ಸೌಲಭ್ಯಗಳು ಉಂಟಾ? ಓಕೆ, ನೆಕ್ಸ್ಟ್ ಪ್ರಶ್ನೆನ ನಾನೇ ಕೇಳಬೇಕಂತ ಅಂದ್ಕೊಂಡೆ, ಈಗ ಕಾಲರ್ ಕೇಳಿದ್ದಾರೆ. ಸೊ ನೀವು ಹೇಳಬೇಕು ಇಂತ ಒಂದು ಸಮಸ್ಯೆ ಇರುವ ಮಕ್ಕಳಿಗೆ ಗೌರ್ಮೆಂಟ್ ಇಂದ ಏನಾದ್ರೂ ಫೆಸಿಲಿಟಿ ಏನಾದ್ರೂ ಉಂಟಾ? ಅಂದ್ರೆ ಗೌರ್ಮೆಂಟ್ ಅಂತ ಬಂದಾಗ ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಸಹಯೋಗದೊಂದಿಗೆ ಒಂದಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಒಂದು ಅವರು ಪರ್ಟಿಕ್ಯುಲರ್ ಆಗಿ ಕೇಳಿರುವಂತಹ ಕಾಕ್ಲಿಯರ್ ಇಂಪ್ಲಾಂಟ್, ಅದು ಒಳಕಿವಿಯ ಶಸ್ತ್ರಚಿಕಿತ್ಸೆ. ನಾನಾಗಲೇ ಹೇಳಿದಂತೆ ಇದನ್ನ ನೋಡೋದಿದ್ರೆ ಆರು ವರ್ಷದ ಒಳಗಿನ ಮಕ್ಕಳಿಗೆ ಈ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡಲಾಗ್ತದೆ. ಓಕೆ, ಅದು ಒಂದಷ್ಟು ಜಿಲ್ಲಾ ಆಸ್ಪತ್ರೆಗಳು ಏನು ಮೊದಲೇ ಆ ನೆಟ್ವರ್ಕಲ್ಲಿ ಅವರ ಟ್ರೀಟ್ಮೆಂಟ್ ನೆಟ್ವರ್ಕಲ್ಲಿ ಇದೆ ಅಂತ ಆದರೆ ಕರ್ನಾಟಕದಲ್ಲಿ ಒಂದಷ್ಟು ಆಸ್ಪತ್ರೆಗಳಿದೆ, ಸರ್ಕಾರಿ ಆಸ್ಪತ್ರೆಗಳು. ಈ ಯೋಜನೆ ಆ ಆಸ್ಪತ್ರೆಗಳಲ್ಲಿ ಇದ್ದಲ್ಲಿ ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಬಿಟ್ಟು ಮಾಡುವ ಸೌಲಭ್ಯ ಇದೆ. ಅದರ ಜೊತೆಗೆ 2 ವರ್ಷ ಉಚಿತವಾದ ತರಬೇತಿ. ಈಗ ಕಾಕ್ಲಿಯರ್ ಇಂಪ್ಲಾಂಟೇ ಮಾಡಿಸಿದ್ರೆ ಕೂಡ ತರಬೇತಿ ಅತಿ ಅವಶ್ಯಕ. ಅವರು ಕೇಳಿದ ಪ್ರಶ್ನೆಗೆ ಎಕ್ಸಾಕ್ಟ್ ಉತ್ತರ ಅಂತಂದ್ರೆ ಇದೆ, ಸೌಲಭ್ಯಗಳಿದೆ, ಉಚಿತವಾಗಿ ಇದೆ. ತರಬೇತಿಯನ್ನು ಕೊಡಿಸುವಲ್ಲಿ ಕೂಡ ಬಹುಮುಖ್ಯ ಪಾತ್ರ ವಹಿಸಬೇಕಾಗ್ತದೆ ತಂದೆ ತಾಯಿ. ಸರಿ, ಖಂಡಿತ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ಮೇಡಮ್, ಇನ್ನು ಈ ಸಮಸ್ಯೆ ಏನು ಶೀಘ್ರವಾಗಿ ನಾವು ಪತ್ತೆ ಹಚ್ಚಿದ್ರೆ ಆಗುವಂತಹ ಪ್ರಯೋಜನಗಳು ಏನು ಅಂತ ನಾನು ಕೇಳಬೇಕು, ಹೇಳಿ. ಶೀಘ್ರವಾಗಿ ಪತ್ತೆ ಹಚ್ಚಿದ್ರೆ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾವು ಯಾವುದನ್ನೇ ಆದ್ರೂ ಎಳವೆಯಲ್ಲೇ ಕಲ್ತದ್ದು ಕಲ್ಲಿನಲ್ಲಿ ಕೆತ್ತಿದಂತೆ ಅಂತ ಒಂದು ಮಾತಿದೆ. ಚಿಕ್ಕ ವಯಸ್ಸಲ್ಲಿ ನಾವು ಎಷ್ಟು ಚಿಕ್ಕ ವಯಸ್ಸಲ್ಲಿ ಕಲಿತೇವೆ ಪ್ರತಿ ಯಾವುದನ್ನೇ ಆದ್ರೂ, ಚಿಕ್ಕ ವಯಸ್ಸಲ್ಲಿ ಕಲ್ತದನ್ನ ತುಂಬಾ ಚಂದ ಜ್ಞಾಪಕ ಇಟ್ಕೊಳ್ತೇವೆ. ಮತ್ತೆ ಮತ್ತೆ ಕಲಿತದ್ದು ಮರಳಿನಲ್ಲಿ ಬರೆದಂತೆ ಅಂತ. ಅದು ಟೈಮ್ ಹೋಗ್ತಾ ಹೋಗ್ತಾ ನಾವು ಒಂದಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಅದನ್ನ ಮರೆಯುವ ಚಾನ್ಸಸ್ ಇರ್ತದೆ. ಮುಖ್ಯವಾಗಿ ಮಕ್ಕಳಲ್ಲಿ ಅಂತ ಬಂದಾಗ ಕ್ರಿಟಿಕಲ್ ಏಜ್ ಪೀರಿಯಡ್ ಅಂತ ನಾವು ಹೇಳ್ತೇವೆ. ಇದು ಸಾಧಾರಣ ಒಂದು 5-6 ವರ್ಷದ ಒಳಗೆ ಇರುತ್ತದೆ. ಆ ಏಜ್ ಒಳಗಡೆ ನಾವು ಕರೆಕ್ಟ್ ಆಗಿ ಡಿಟೆಕ್ಟ್ ಮಾಡಿ ಮೆಷಿನ್ ಹಾಕಿಸಿ ತರಬೇತಿ ಕೊಟ್ಟಲ್ಲಿ ತುಂಬಾ ಇಫೆಕ್ಟಿವ್, ಅದರ ಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಈಗ 8-9 ವರ್ಷದಲ್ಲಿ ತೊಂದರೆ ನಮ್ಗೆ ಗೊತ್ತಾಯ್ತು, ತೊಂದರೆ ಇರೋದು, ಅದನ್ನ ನಾವು ಮತ್ತೆ ಮೆಷಿನ್ ಹಾಕ್ತೇವೆ ಅಥವಾ ಶಸ್ತ್ರಚಿಕಿತ್ಸೆ ಮಾಡ್ತೇವೆ ಅಂತ ಹೇಳಿದ್ರೆ ಕೂಡ ಔಟ್ಕಮ್ ಅಥವಾ ಪ್ರಯೋಜನ ನಾವೇನು ಹೇಳ್ತೇವೆ ಅದು ಅಷ್ಟು ಅಶ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ. ಚಿಕ್ಕ ಮಕ್ಕಳಿಗೆ ಅತಿ ಚಿಕ್ಕ ವಯಸ್ಸಲ್ಲೇ ಹೇಳಿಕೊಟ್ಟು ಕಲಿಸೋದ್ರಿಂದ ಈಗ ಎಂತಾಗ್ತದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಅದೆಲ್ಲ ಬ್ರೈನ್ ಕೋಡಿಂಗ್ ಆಗಿರುತ್ತದೆ. ಈಗ ಬರುವ ಒಂದು ಶಬ್ದ ಬೇರೆ ಬೇರೆ ಆವೃತ್ತಿಗಳಲ್ಲಿ ಫ್ರೀಕ್ವೆನ್ಸಿ ತರಂಗಗಳಾಗಿ ಡಿವೈಡ್ ಮಾಡ್ತೇವೆ ಒಂದು ಶಬ್ದವನ್ನ. ನಮ್ಮ ಮಾತಿನಲ್ಲೂ ಇರ್ತದೆ ಅಥವಾ ಅದೊಂದು ಬೇರೆ ಹೊರಗಿನ ಶಬ್ದವೇ ಆಗ್ಲಿ ಅದು ಡಿವೈಡ್ ಮಾಡ್ತದೆ. ಆ ಡಿವೈಡ್ ಮಾಡಿದ್ದನ್ನ ಅರ್ಥ ಮಾಡಿಕೊಂಡು ಅದನ್ನ ಮೆದುಳಿಗೆ ರವಾನಿಸುವ ಕೆಲಸವನ್ನ ಈ ಹಿಯರಿಂಗ್ ಏಡ್ ಮಾಡ್ತದೆ. ಹಾಗಾಗಿ ಹಿಯರಿಂಗ್ ಏಡನ್ನು ಬೇಗ ಹಾಕಿ ಅಥವಾ ಯಾವುದೇ ರೀತಿಯಾದಂತಹ ಚಿಕಿತ್ಸಾ ವಿಧಾನಗಳು ಯಾವುದೇ ಇರಲಿ ಶೀಘ್ರವಾಗಿ ಮಾಡಿ ಇದನ್ನು ಆದಷ್ಟು ಬೇಗ ಈ ಎಲ್ಲ ಕಾರ್ಯಗಳನ್ನು ಮಾಡೋದ್ರಿಂದ ಟೋಟಲ್ ಆಗಿ ಏನು ಹೇಳ್ಬೋದು ಅಂತ ಹೇಳಿದರೆ, ಸಂವಹನ ಪ್ರಕ್ರಿಯೆ ಕಮ್ಯುನಿಕೇಷನಲ್ಲಿ ಈ ಗ್ಯಾಪ್ ನಾರ್ಮಲ್ ಮತ್ತು ಕಿವಿ ಕೇಳಿಸ್ಕೊಳ್ಳೋ ತೊಂದರೆ ಇರುವ ಮಕ್ಕಳಿಗಿರುವ ಕಮ್ಯುನಿಕೇಷನ್ ಗ್ಯಾಪ್ನ ಕಮ್ಮಿ ಮಾಡಿ. ಓಕೆ, ಹಾಗೆ ಅದೇ ರೀತಿ ಇನ್ನು ಕೊನೆಯದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ಹಾಗೆ ಕಸ್ತೂರ್ಬಾ ಆಸ್ಪತ್ರೆಗೆ ಬರುವಂತಹ ಒಂದು ರೋಗಿಗಳಿಗೆ ಅಲ್ಲಿ ಏನು ಫೆಸಿಲಿಟೀಸ್ ಇದೆ ಅನ್ನುವಂಥದ್ದನ್ನು ಹೇಳಬೇಕು. ಓಕೆ, ಈ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರ ಅಲ್ಲ. ಹೌದು, ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಿದ್ರೆ ಎಲ್ಲ ರೀತಿಯ ಸಂವಹನ ತೊಂದರೆಗಳು, ಅದು ಮಕ್ಕಳಲ್ಲಿ ಆಗಿರ್ಬೋದು ದೊಡ್ಡವರಲ್ಲಿ ಆಗಿರ್ಬೋದು, ಎಲ್ಲ ರೀತಿಯ ಸಂವಹನ ತೊಂದರೆಗಳನ್ನು ಪತ್ತೆ ಹಚ್ಚಿ ವಿವರವಾದ ಪರೀಕ್ಷೆಗಳನ್ನು ಮಾಡಿ ಸೂಕ್ತ ಪರಿಹಾರವನ್ನು ನೀಡುತ್ತೇವೆ. ಓಕೆ, ಶ್ರವಣ ವಿಭಾಗ ಪರ್ಟಿಕ್ಯುಲರ್ ಆಗಿ ಬರುವುದು ಅಂತ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಇಷ್ಟು ಹೊತ್ತು ನಾನು ಮಾತಾಡ್ತಾ ಇದ್ದಾಗೆ ಹುಟ್ಟಿದ ಮಗುವಿನಿಂದ ಹಿಡಿದು 70-80 ವರ್ಷದ ವೃದ್ಧರವರೆಗೆ ಅವರಿಗೆ ರಿಲೇಟೆಡ್ ಇರುವ ಶ್ರವಣ ಎಲ್ಲ ರೀತಿಯ ಶ್ರವಣ ತೊಂದರೆಗಳನ್ನು ಪತ್ತೆ ಹಚ್ಚಿ ಸೂಕ್ತ ಪರಿಹಾರವನ್ನು ನೀಡುವಂಥ ಕೆಲಸವನ್ನು ನಮ್ಮ ಡಿಪಾರ್ಟ್ಮೆಂಟ್ ಮಾಡ್ತದೆ. ಓಕೆ, ಇನ್ನು ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್ ಅನ್ನು ನೀಡೋದಿದ್ರೆ ಏನು ಹೇಳ್ತೀರಾ? ನನ್ನ ಇವತ್ತಿನ ಈ ಟಾಕ್ ಈ ವಿಷಯದ ಕುರಿತು ನಾನು ಮಾತಾಡೋದಿದ್ರೆ ಒಂದು ಟೋಟಲ್ ಮೆಸೇಜ್, ಕಂಪ್ಲೀಟ್ ಸಂದೇಶ ಏನಾಗಿರ್ಬೋದು ಅಂತ ಅಂದರೆ, ಯಾವುದೇ ತೊಂದರೆ ಇದ್ದಲ್ಲಿ ಅದನ್ನು ಶೀಘ್ರವಾಗಿ ಪತ್ತೆ ಹಚ್ಚಿ ಅತಿ ಶೀಘ್ರವಾಗಿ ಪರಿಹಾರ ಉಪಾಯಗಳನ್ನು ಕಂಡುಕೊಂಡು ಈ ತೊಂದರೆಯನ್ನು ಹೇಗೆ ಈಗ ತೊಂದರೆ ಬರೋದು ಬಂದಾಗಿದೆ ಅದನ್ನು ಅಂತ ಇನ್ನು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ತೊಂದರೆ ಇದ್ದರೆ ಕೂಡ ಹೇಗೆ ಮ್ಯಾನೇಜ್ ಮಾಡಿಕೊಂಡು
ಆ ಅಂತಹ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಹೇಗೆ ಅವರನ್ನ ಡಿಫ್ರೆನ್ಷಿಯೇಟ್ ಮಾಡದಂತೆ ಅವರನ್ನು ಕೂಡ ನಾರ್ಮಲ್ ಮಕ್ಕಳಂತೆ ಹೇಗೆ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ನಾನು ಇಷ್ಟೊತ್ತು ಮಾತಾಡಿದ್ದೇನೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಅತಿ ಶೀಘ್ರವಾಗಿ ಪತ್ತೆ ಹಚ್ಚಿ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು. ಅದೇ ರೀತಿ ಒಳ್ಳೆಯ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನೀಡಿದ್ದೀರಾ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಎಜ್ವರ್ಡ್ 24/7.